ओम शांति, ओम शांति, ओम शांति, ओम। खुशियों से भर दी जिंदगी हमारी, आपकी बलिहारी प्रभु, आपकी बलिहारी। खुशियों से भर दी जिंदगी हमारी, खुशियों से भर दी जिंदगी हमारी, आपकी बलिहारी प्रभु, आपकी बलिहारी। आश पूरी कर दी आपने हमारी, आश पूरी कर दी आपने हमारी, आपके आभारी हम, आपके आभारी। खुशियों से भर दे जिंदगी हमारी। पहचान मिली आत्मा का ज्ञान मिला, अपनी पहचान मिली आत्मा का ज्ञान मिला, पिंजरे के पंछी को खुला आसमान मिला, पिंजरे के पंछी को खुला आसमान मिला, खुला नजर अब हमारी। बेहद गगन में नजर अब हमारी, आपके आभारी हम, आपके आभारी। खुशियों से भर दे जिंदगी से। निहाल करके नैनों का नूर किया, नजर से निहाल करके नैनों का नूर किया, पलकों पे बिठा करके हर गम से दूर किया, पलकों पे बिठा सृष्टि सारी, आपने सवार दी सृष्टि सारी। आपके आभारी हम, आपके आभारी। खुशियों से भर दी जिंदगी हमारी, खुशियों से भर दी जिंदगी हमारी, आपकी बलिहारी प्रभु, आपकी बलिहारी। आश पूरी कर दी आपने हमारी,
आश पूरी कर दी आपने हमारी, आपके आभारी हम आपके आभारी, खुशियों से भर दी जिंदगी हमारी। ओम शांति। पिता श्री शुभाबा याद है, मुरली दिनांक 11/11/2023। शुभाबर तिलस्तेदरे मीठे बच्चे, जितना तुम बाप को याद करेंगे उतना तुम्हारी बुद्धि का ताला खुलेगा। मधुर मक्कड़े, नीवेष्टेष्टु शिव तंदेयन्न नेनप माड्ता होग्तिरी अष्टष्टु निम्म बुद्धिय बीग तेरेयुत्तदे। जिने घड़ी घड़ी बाप की याद भूल जाती है वह है अनलक्की बच्चे। यारिगे क्षण क्षणकू शिव तंदेय नेनपु मरेतु होग्तदो अवरु अनलक्की मक्कळु अंतरे। बाबा अनलक्की अंद्रे दुरादृष्टरु, लक्की इल्लदे इरुववरु। यारु क्षण क्षणकू बाबरवरन्नु मरितरो अवरु एंत मक्कळु, अनलक्की मक्कळु, दुरादृष्ट मक्कळु अंत हेळ्तारे। बाबा 63 ಜನ್ಮದಿಂದ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ. ಈಗ ಬಾಬರವ್ರನ್ನ ಪಡ್ಕೊಂಡಿದ್ದೀವಿ, ಬಾಬನ ಮಕ್ಕಳಾಗಿದ್ದೀವಿ. ನಾವು ಎಷ್ಟು ಜಾಸ್ತಿ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಶುಭಾಬರವ್ರನ್ನ ನೆನಪು ಮಾಡ್ತೀವಿ ಅಷ್ಟಷ್ಟು ನಮ್ಮ ಬುದ್ಧಿಯ ಬೀಗ ತೆರೆತದೆ ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಪ್ರಶ್ನೆ ಇದೆ, ಖಾತಾ ಜಮಾ ಕರ್ನೆ ಕಾ ಆಧಾರ್ ಕ್ಯಾ ಹೇ? ಖಾತೆಯಲ್ಲಿ ಜಮಾ ಮಾಡಿಕೊಳ್ಳುವ ಆಧಾರ ಯಾವುದು? ಸಬ್ಸೆ ಬಡಿ ಕಮಾಯಿ ಕಿಸ್ಮೇ ಹೇ? ಎಲ್ಲದಕ್ಕಿಂತ ಜಾಸ್ತಿ ಸಂಪಾದನೆ ಯಾವುದರಲ್ಲಿದೆ? ಯಾವುದರಲ್ಲಿ ಬಹಳ ಸಂಪಾದನೆ ಇದೆ ಕೇಳ್ತಾರೆ ಬಾಬಾ. ಅದಕ್ಕೆ ಬಾಬರವರು ಉತ್ತರ ತಿಳಿಸ್ತಾರೆ, ಖಾತಾ ಜಮಾ ಹೋತಾ ಹೇ ದಾನ ಕರ್ನೆಸೆ. ನಮ್ಮ ಖಾತೆಯಲ್ಲಿ ಯಾವಾಗ ಜಮಾ ಆಗ್ತದೆ? ನಾವು ಅನ್ಯರಿಗೆ ದಾನ ಮಾಡಿದಾಗ ನಮ್ಮ ಖಾತೆಯಲ್ಲಿ ಜಮಾ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಜಿತ್ನಾ ತುಮ ದೂಸರೋಂಕೋ ಬಾಪ ಕಾ ಪರಿಚಯ ದೇಂಗೆ ಉತ್ತನಾ ಆಮದನಿ ವೃದ್ಧಿಕೋ ಪಾತಿ ಜಾಯಿಗಿ. ನೀವು ಎಷ್ಟು ಜನರಿಗೆ ಅನ್ಯರಿಗೆ ಬಾಬರವರ ಪರಿಚಯ ಕೊಡ್ತಾ ಹೋಗ್ತೀರಿ ಅಷ್ಟು ನಿಮ್ಮ ಸಂಪಾದನೆ ವೃದ್ಧಿ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಮುರಳಿ ಸೆ ತುಮಾರಿ ಬಹುತ್ ಬಡಿ ಕಮಾಯಿ ಹೋತಿ ಹೇ? ಬಾಬಾ ನುಡಿಸುವಂಥ ಮುರಳಿಯಿಂದಲೇ ನಿಮ್ಮದು ಬಹಳ ಸಂಪಾದನೆಯಾಗ್ತದೆ. ಯಹ ಮುರಳಿ ಹಿ ಸಾವ್ರೆ ಸೆ ಗೋರಾ ಬನಾನೆ ವಾಲಿ ಹೇ? ಬಾಬರವರ ಮುರಳಿಯೇ ಕಪ್ಪಾದವರನ್ನು ಸುಂದರರನ್ನಾಗಿ ಮಾಡ್ತದೆ, ಪತಿತಾದವರನ್ನು ಪಾವನರನ್ನಾಗಿ ಮಾಡ್ತದೆ. ತೊ ಮುರಳಿ ಮೇ ಹಿ ಖುದಾಯಿ ಜಾದೂ ಹೇ? ಬಾಬಾ ತಿಳಿಸ್ತಾರೆ, ಬಾಬರವರ ಮುರಳಿಯಲ್ಲಿಯೇ ಖುದಾಯಿ ಜಾದೂ, ಈಶ್ವರೀಯ ಜಾದೂ ಇದೆ ಅಂತ ಹೇಳ್ತಾರೆ ಬಾಬಾ. ತೊ ಮುರಳಿ ಸೇಹಿ ತುಮ್ ಮಾಲ ಮಾಲ್ ಬಂತೆ ಹೋ? ಬಾಬರವರ ಈ ಮುರುಳಿಯಿಂದಲೇ ತಾವು ಮಕ್ಕಳು ಮಾಲ ಮಾಲ್ ಆಗ್ತೀರಿ, ಸಂಪತ್ ಭರಿತರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮ್ಮ ಖಾತೆಯಲ್ಲಿ ಜಮಾ ಮಾಡ್ಕೊಳ್ಬೇಕಂತಂದರೆ ಅದಕ್ಕೆ ಆಧಾರಣೆ ದಾನ ಮಾಡೋದು. ಏನು ದಾನ ಮಾಡೋದು? ಬಾಬಾ ನಮಗೆ ಕೊಟ್ಟಿರುವಂಥ ಅವಿನಾಶಿ ಜ್ಞಾನರತ್ನಗಳನ್ನು ಅನ್ಯರಿಗೆ ದಾನ ಮಾಡ್ತಾ ಹೋಗೋದು. ಅನ್ಯರಿಗೆ ಬಾಬಾ ಕೊಟ್ಟಂಥ ಅವಿನಾಶಿ ಜ್ಞಾನರತ್ನಗಳನ್ನ ದಾನ ಮಾಡ್ತಾ ಹೋದಂಗೆಲ್ಲ ನಮ್ಮ ಅಕೌಂಟಲ್ಲಿ ಏನಾಗ್ತದೆ? ಕ್ರೆಡಿಟ್ ಆಗ್ತದೆ, ಜಮಾ ಆಗ್ತದೆ. ನೀವು ಎಷ್ಟು ಜಾಸ್ತಿ ಅನ್ಯ ಆತ್ಮಗಳಿಗೆ ಬಾಬನ ಪರಿಚಯ ಕೊಡ್ತೀರಿ ಅಷ್ಟು ನಿಮ್ಮದು ಸಂಪತ್ತು ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಸಂಪಾದನೆ ಆಗುವುದೇ ಮುರುಳಿಯಿಂದ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಮುರುಳಿನೇ ನಮ್ಮನ್ನು ಸುಂದರ ಮಾಡ್ತದೆ, ಮುರುಳಿನೇ ಪಾವನ ಮಾಡ್ತದೆ, ಮುರುಳಿಯಲ್ಲೇ ಈಶ್ವರನ ಜಾದೂ ಇದೆ. ಮುರುಳಿಯಿಂದಲೇ ಜನ್ಮ ಜನ್ಮಾಂತರಕ್ಕಾಗಿ ನೀವು ಮಕ್ಕಳು ಸಂಪತ್ ಭರಿತ ಆಗ್ತೀರಿ, ಮಾಲಾಮಾಲ್ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ.
ಇವತ್ತಿನ ಗೀತೆ ಇದೆ, ಹಮೇ ಉನ್ ರಾಹೋ ಪರ್ ಚಲನಾ ಹೇ, ತಾವು ಆ ದಾರಿಯ ಮೇಲೆ ನಡೆಯಬೇಕು. ಓಂ ಶಾಂತಿ. ರೋಹಾನಿ ಬಾಬ್ ಸಮಝಾ ರಹೇ ಹೇ ಬಚ್ಚೊಂಕೋ, ಯಾರು ಯಾರಿಗೆ ತಿಳಿಸ್ಕೊಡ್ತಿದ್ದಾರೆ? ಆತ್ಮಿಕ ತಂದೆ ನಾವೆಲ್ಲ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಏನು ತಿಳಿಸ್ಕೊಡ್ತಿದ್ದಾರೆ? ಬಚ್ಚೆ ಗಿರ್ನಾ ಅವ್ರ ಸಂಭಾಲನಾ ಹೇ, ಮಕ್ಕಳೇ ಬೀಳೋದು ಮತ್ತು ಸಂಭಾಲನೆ ಮಾಡ್ಕೊಳ್ಳೋದು, ಇದು ಎರಡೂ ಇದೆ ಅಂತಾರೆ ಬಾಬಾ. ಯಾವಾಗ ಬೀಳ್ತೀವಿ? ತಂದೆಯನ್ನು ಮರ್ತೀವಿ ಅಂದರೆ ಕೆಳಗೆ ಬಿದ್ದು ಬಿಡ್ತೀವಿ. ಬಾಬಾ ಹೇಳ್ತಾರೆ, ಘಡಿ ಘಡಿ ಬಾಪಕ್ಕೂ ಭೂಲ್ತೇ ಹೋ ಅರ್ಥಾತ್ ಗಿರ್ತೇ ಹೋ, ಕ್ಷಣ ಕ್ಷಣಕ್ಕೂ ನೀವು ಶುಭಾವರವರನ್ನು ಮರಿತೀರಿ ಅಂದರೆ ನೀವು ಕೆಳಗಡೆ ಬೀಳ್ತೀರಿ ಅಂತಾರೆ ಬಾಬಾ. ಆಮೇಲೆ ಯಾವ್ದು ಕರ್ತೆ ಹೋತು ಸಂಭಾಲ್ತೇವು, ಮತ್ತೆ 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 ಬಾಬಾರವ್ರನ್ನ ನೆನಪು ಮಾಡ್ತೀವಿ, ಬಾಬಾ ನೆನಪಲ್ಲಿ ಇರ್ತೀವಂದ್ರೆ ನಾವು ಸಂಭಾಲನೆ ಮಾಡ್ಕೊಳ್ತೀವಿ. ತೋ ಮಾಯಾ ಬಾಪಕ್ಕೆ ಯಾವುದು ಭುಲ್ವಾದೇತಿ ಹೇ, ಮಾಯಿ ಏನು ಮಾಡ್ತದೆ? ಬಾಬಾರವರ ನೆನಪನ್ನು ಮರೆಸಿಬಿಡ್ತದೆ. ಯಾಕೆಂದರೆ ಇದು ಹೊಸ ಮಾತಲ್ವಾ. ಐಸೆ ತೋ ಕೊಯ್ ಬಾಪಕ್ಕೂ ಕಭಿ ಭೂಲ್ತೆ ನಹೀ, ಸ್ತ್ರೀ ಕಭಿ ಅಪ್ನೇ ಪತಿಗೂ ಭೂಲ್ತಿ ನಹಿ. ಬಾಬಾ ಹೇಳ್ತಾರೆ, ಹಾಗೆ ನೋಡಿದರೆ ಲೌಕಿಕ ಜಗತ್ತಿನಲ್ಲಿ ಯಾವ ಮಕ್ಕಳು ಸಹ ತಮ್ಮ ತಂದೆಯನ್ನು ಮರೆಯಂಗಿಲ್ಲ, ಯಾವ ಪತ್ನಿಯೂ ಸಹ ತನ್ನ ಪತಿಯನ್ನು ಮರೆಯಂಗಿಲ್ಲ. ಸಗಾಯಿ ಹುಯಿ ಅವ್ರ ಬುದ್ಧಿಯೋಗ ಲಟ್ಕ, ನಿಶ್ಚಿತಾರ್ಥ ಆಯಿತು ಅಂದರೆ ಮುಗೀತು, ಬುದ್ಧಿಯೋಗ ಏನಾಗ್ತದೆ ಅವ್ರ ಹಿಂದೆ ಜೋತಾಡ್ತಿರ್ತದೆ. ಭೂಲ್ನೇಕಿ ಬಾತ್ ಹೀ ನಹಿ ಹೋತಿ, ಅಲ್ಲಿ ಮಕ್ಕಳು ತಂದೆಯನ್ನು ಮರೆಯುವ ಪ್ರಶ್ನೆಯೇ ಇಲ್ಲ, ಪತ್ನಿ ತನ್ನ ಪತಿಯನ್ನು ಮರೆಯುವ ಪ್ರಶ್ನೆಯೇ ಇಲ್ಲ. ಬಾಬಾ ಹೇಳ್ತಾರೆ, ಪತಿ ಪತಿ ಹೇ ಬಾಪ್ ಬಾಪ್ ಹೇ ಅಲ್ವಾ, ಅಲ್ಲಿ ಪತಿ ಪತಿನೇ ತಂದೆ ತಂದೆನೇ. ಇಲ್ಲಿ ಬಾಬಾ ನಿರಾಕಾರ ತಂದೆ, ಜಿಸ್ಕೋ ಸಾಜನ್ ಭೀ ಕಾತೆ ಹೇ, ಶಿವ ಬಾಬಾ ನಿರಾಕಾರ, ಶಿವ ಬಾಬಾ ನಮ್ಮೆಲ್ಲರ ಸಾಜನ್. ಸಜ್ನಿ ಕಿಸ್ಕೋ ಕಹಾ ಜಾತಾ ಹೇ, ಶಿವ ಬಾಬಾ ಸಾಜನ್ ಹೇ ತೋ ಸಜ್ನಿ ಕಿಸ್ಕೋ ಕಹಾ ಜಾತಾ ಹೇ, ಆತ್ಮಕೋ. ಔರ್ ಬಾಬಾ ತಿಳಿಸ್ತಾರೆ, ಸಜ್ನಿ ಕಹಾ ಜಾತಾ ಹೇ ಭಕ್ತೋಂಕೋ, ಯಾರಿಗೆ ಸಜ್ನಿ ಅಂತ ಹೇಳಾಗ್ತದೆ? ಭಕ್ತರಿಗೆ. ಈ ಸಮಯದಲ್ಲಿ ಎಲ್ಲರೂ ಭಕ್ತರೇ ಅಂತಾರೆ ಬಾಬಾ ಸಜ್ನಿಯರೇ. ಸಾಜನ್ ಎಷ್ಟು ಜನ ಇದ್ದಾರೆ? ಸಾಜನ್ ಒಬ್ಬರೇ, ಸಜ್ನಿಯರು ಮಾತ್ರ ಸಾಕಷ್ಟು ಜನ ಇದ್ದಾರೆ. ಎಲ್ಲ ಭಕ್ತರು ಯಾರು? ಸಜ್ನಿಯರು ಅಂತ ಹೇಳ್ತಾರೆ ಬಾಬಾ. ತೋ ಭಕ್ತೋಂಕೋ ಸಜ್ನಿಯ, ಭಗವಾನ್ಕೋ ಸಾಜನ್, ಯಾ ಭಕ್ತೋಂಕೋ ಬಾಲಕ್ ಅವ್ರ ಭಗವಾನ್ಕೋ ಬಾಪ್ ಕಹಾ ಜಾತಾ ಹೇ. ಭಕ್ತರಿಗೆ ಸಜ್ನಿಯರು ಅಂತ ಹೇಳಲಾಗ್ತದೆ, ತಂದೆಗೆ ಸಾಜನ್ ಅಂತ ಹೇಳಲಾಗ್ತದೆ, ಭಕ್ತರಿಗೆ ಮಕ್ಕಳು ಅಂತ ಹೇಳಲಾಗ್ತದೆ, ಬಾಲಕರು ಅಂತ ಹೇಳಲಾಗ್ತದೆ, ಶುಭಾವರವರಿಗೆ ತಂದೆ ಅಂತ ಹೇಳಲಾಗ್ತದೆ. ತೊ ಅಬು ಪತಿಯುಂಕ ಪತಿ ವ ಪಿತಾವುಂಕ ಪಿತಾ ವ ಏಕ ಹೇ, ಎಲ್ಲ ಪತಿಗಳಿಗೂ ಪತಿ ಪರಮೇಶ್ವರ ಯಾರು? ಶಿವ ಬಾಬಾ ಒಬ್ಬರೇ. ಎಲ್ಲ ಪಿತಾಗಳಿಗೂ ಪಿತಾ ಯಾರು? ಶಿವ ಬಾಬಾ ಒಬ್ಬರೇ. ಎಲ್ಲ ಗುರುಗಳಿಗೂ ಸದ್ಗುರು ಯಾರು? ಶಿವ ಬಾಬಾ ಒಬ್ಬರೇ. ಹರೇಕ್ ಆತ್ಮ ಕಾ ಬಾಪ್ ಪರಮಾತ್ಮ ತೋ ಹೇ ಹಿ, ಜಗತ್ತಿನ ಪ್ರತಿಯೊಬ್ಬ ಆತ್ಮಗಳಿಗೂ ತಂದೆ ಯಾರು? ಪರಂಪಿತ ಪರಮಾತ್ಮ ಶಿವ ಬಾಬಾ. ತೋ ವ ಲೌಕಿಕ ಬಾಪ್ ಹರೇಕ ಅಲಗ ಅಲಗ ಹೋತಾ ಹೇ, ಲೌಕಿಕ ತಂದೆ ಶರೀರದ ತಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರ್ತಾರೆ, ಆದರೆ ಶಿವ ಬಾಬಾ ಪಾರಲೌಕಿಕ ಪರಂಪಿತ ಪರಮಾತ್ಮ, ನಾವೆಲ್ಲ ಆತ್ಮಜ್ಯೋತಿಗಳ ತಂದೆ ಗಾಡ್ ಫಾದರ್ ಒಬ್ಬರೇ ಆಗಿದ್ದಾರೆ. ಗಾಡ್ ಫಾದರ್ ಹೆಸರೇನು? ಶಿವ ಬಾಬಾ. ತು ಸಿರ್ಫ್ ಗಾಡ್ ಫಾದರ್ ಮೌಂಟ್ ಅಬು ಲಿಖನೆ ಸೇ ಬತಾವೋ ಚಿಟ್ಟಿ ಪಹುಂಚೇಗಿ, ನೀವು ಲೆಟ್ರ್ ಬರೆದು ಅದಕ್ಕೆ ಅಡ್ರೆಸ್ಸಲ್ಲಿ ಗಾಡ್ ಫಾದರ್ ಮೌಂಟ್ ಅಬು ಅಂತ ಅಡ್ರೆಸ್ ಹಾಕ್ರಿ. ಪತ್ರ ಹೋಗ್ತದ ಬಾಬನ ಹತ್ರ, ಶಿವ ಬಾಬನ ಹತ್ರ? ಯಾಕೆ ಹೋಗಂಗಿಲ್ಲ? ಯಾಕೆ ಹೋಗಂಗಿಲ್ಲ? ಅಡ್ರೆಸ್ ಕರೆಕ್ಟಾಗಿ ಬರೆದಿಲ್ಲ ಅಂದರೆ ಪತ್ರ ಏನಾಗೋದಿಲ್ಲ, ತಲುಪೋದಿಲ್ಲ. ಬಾಬಾ ಹೇಳ್ತಾರೆ, ನಾನು ಲಿಖನ ಪಡೆನ, ಹೆಸರು ಬರಿಬೇಕಲ್ವಾ ಅಂತಾರೆ ಬಾಬಾ. ಯಥೋ ಬೇಹದ್ ಕ ಬಾಪ ಹೇ, ಶಿವ ಬಾಬಾ ಬೇಹದ್ದಿನ ತಂದೆ, ಉನ್ಕ ನಾಮ ಕ್ಯಾ ಹೇ? ಶಿವ. ಶಿವ ಕಾಶಿ ಕಾತೆ ಹೇ ನಾ, ವಹಾಂ ತೋ ಶಿವ ಕಾ ಮಂದಿರ ಹೇ, ಜರೂರ್ ವಹಾಂ ಭೀ ಗಯೆ ಹೋಂಗೆ. ಶಿವಕಾಶಿ ಅಂತ ಹೇಳ್ತಾರಲ್ವಾ, ಅಲ್ಲಿ ಶಿವನ ಮಂದಿರ ಇದೆ, ನೀವು ಭಕ್ತಿ ಮಾರ್ಗದಲ್ಲಿ ಆ ಮಂದಿರಕ್ಕೆ ಹೋಗಿರ್ಬೋದಲ್ವಾ. ದಿಖಾತೆ ಹೇನ ರಾಮ ಯಹಾ ಗಯಾ ವಹಾ ಗಯಾ ಗಾಂಧಿ ಯಹಾ ಗಯಾ, ತೋರಿಸ್ತಾರಲ್ವಾ.
ಅಲ್ಲೆಲ್ಲ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಯೋಧ್ಯೆಯ ರಾಮ ಇಲ್ಲಿ ಬಂದಿದ್ದ, ರಾಮ ಇಲ್ಲಿಯೇ ನಡ್ಕೊಂಡು ಹೋದ, ರಾಮ ಇಲ್ಲಿಯೇ ತಪಸ್ಸು ಮಾಡಿದ, ರಾಮ ಸೀತೆಯ ಜೊತೆಗೆ ಇಲ್ಲಿಯೇ ಹೋದ ಅಂತ ಎಲ್ಲ ಏನು ಮಾಡ್ತಾರಲ್ಲಿ ತೋರಿಸ್ತಾರೆ. ಗಾಂಧೀಜಿಯವರು ಇಲ್ಲಿ ಬಂದಿದ್ರು, ಗಾಂಧೀಜಿಯವರು ಅಲ್ಲಿ ಕೂತ್ಕೊಂಡ್ರು, ಗಾಂಧೀಜಿಯವರು ಇಲ್ಲಿ ಇಂಥ ಮಾತನ್ನು ಹೇಳಿದರು ಅಂತೆಲ್ಲ ತೋರಿಸ್ತಾರಲ್ವಾ. ತೋ ಬರೋಬ್ಬರ್ ಶುಭಾವಕ ವಿಚಿತ್ರ ಹೇ, ಗಾಂಧೀಜಿಯವರು ಇದ್ದರು, ಅವ್ರು ಅಡ್ಡಾಡಿದ್ರು, ಅದೆಲ್ಲ ಜಾಗ ತೋರಿಸ್ತಾರೆ. ರಾಮ ಇದ್ದರು, ರಾಮ ಅಲ್ಲಿ ಹೋದರು, ರಾಮ ಇಲ್ಲಿ ಬಂದರು, ಸೀತೆ ಇಲ್ಲಿದ್ದರು, ಲಕ್ಷ್ಮಣ ಅಲ್ಲಿ ಬಂದ, ಅದು ಎಲ್ಲ ಜಾಗ ತೋರಿಸ್ತಾರೆ. ಅಂದರೆ ಶುಭಾವರವ್ರದ್ದು ಚಿತ್ರ ಇದೆ ಅಂದಮೇಲೆ ಶುಭಾವರವರು ಅವಶ್ಯವಾಗಿ ಈ ಸಾಕಾರ ಜಗತ್ತಿಗೆ ಬಂದಿರಲೇಬೇಕಲ್ವಾ. ಪರಂತು ವಹತೋ ಹೇ ನಿರಾಕಾರ, ಅರೆ ಶುಭಾವರವ್ರಿಗೆ ನಮ್ಮಂಗೆ ಶರೀರ ಇಲ್ಲ, ಶುಭಾವರವ್ರು ಏನಾಗಿದ್ದಾರೆ ನಿರಾಕಾರ. ತುಮಕೂ ಫಾದರ್ ಕಹಾ ಜಾತಾ ಹೇ, ಶುಭಾವರವ್ರಿಗೆ ಫಾದರ್ ತಂದೆ ಅಂತ ಹೇಳಲಾಗ್ತದೆ. ಔರ್ ಕಿಸ್ಕೋ ಸಬ್ಕಾ ಫಾದರ್ ಕಹ ನೈ ಸಕ್ತೆ, ಶುಭಾವ ಒಬ್ಬರೇ ಸಬ್ಕಾ ಫಾದರ್, ಉಳಿದವರು ಯಾರಿಗೂ ಸಬ್ಕಾ ಫಾದರ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಎಲ್ಲರ ತಂದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಗಾಂಧೀಜಿಯವರಿಗೆ ಬಾಪೂಜಿ ಅಂತಾರೆ, ರಾಷ್ಟ್ರಪಿತ ಅಂತಾರೆ, ರಾಷ್ಟ್ರಕ್ಕೆ ಪಿತ ಅನ್ನಿಸ್ಬೋದು, ಆದರೆ ಇಡೀ ವಿಶ್ವಕ್ಕೆ ಅಲ್ಲ. ಇಡೀ ವಿಶ್ವದ ಪಿತ ಯಾರು? ಶಿವಬಾಬ. ತೊ ಬ್ರಹ್ಮ ವಿಷ್ಣು ಶಂಕರ್ ಕಭಿ ವೋ ಫಾದರ್ ಹೇ, ಶಿವಬಾಬ ಬ್ರಹ್ಮ ವಿಷ್ಣು ಶಂಕರರಿಗೂ ಏನಾಗಿದ್ದಾರೆ? ಫಾದರ್ ಆಗಿದ್ದಾರೆ. ಅನ್ಕ ನಾಮ ಹೇ ಶಿವ. ಕಾಶಿ ಮೇ ಬಿ ಮಂದಿರ ಹೇನ, ಯಾವ ಮಂದಿರ ಇದೆ ಕಾಶಿಯಲ್ಲಿ? ಶಿವನ ಮಂದಿರ ಇದೆ, ಕಾಶಿ ವಿಶ್ವನಾಥ. ಉಜ್ಜಯಿನದಲ್ಲಿ ಮಹಾಕಾಲೇಶ್ವರ. ತೋ ಉಜ್ಜಯಿನ್ ಮೇ ಬಿ ಶಿವ ಕ ಮಂದಿರ ಹೇ. ಈ ರೀತಿ ದ್ವಾದಶ ಜ್ಯೋತಿರ್ಲಿಂಗಗಳಿದೆ ಭಾರತದ ಮೂಲೆ ಮೂಲೆಗೆ, ಉದ್ದಗಲಕ್ಕೂ ಶಿವನ ಮಂದಿರಗಳಿದೆ. ನೋಡಿದ್ರಲ್ಲಿ ಇರೋದು ಶಿವಲಿಂಗನೇ, ಆದರೆ ಏನು ಮಾಡಿದ್ದಾರೆ, ಒಂದೊಂದು ಕಡೆ ಒಂದೊಂದು ರೀತಿಯ ಮಹಿಮೆಯನ್ನು ಮಾಡಿದ್ದಾರೆ. ಇತ್ತನೇ ಮಂದಿರ ಕ್ಯೋ ಬನೇ, ಯಾಕೆ ಶಿವಂದು ಇಷ್ಟೆಲ್ಲ ಮಂದಿರಗಳನ್ನು ಕಟ್ಟಿದ್ದಾರೆ? ಕೊಯಿ ಬಿ ನಹಿ ಜಾನ್ತೆ, ಯಾರಿಗ್ಯಾರಿಗೂ ಗೊತ್ತಿಲ್ಲ. ಜೈಸೆ ಲಕ್ಷ್ಮೀನಾರಾಯಣಕ್ಕೆ ಪೂಜಾ ಕರ್ತೆ ಹೇ, ಕರ್ತೆ ಹೇ ಸ್ವರ್ಗಕ್ಕೆ ಮಾಲೀಕತೆ, ಲಕ್ಷ್ಮೀನಾರಾಯಣರು ಪೂಜೆ ಮಾಡ್ತಾರೆ, ಹೇಳ್ತಾರೆ ಇವರು ಸ್ವರ್ಗದ ಮಾಲೀಕರಾಗಿದ್ದರು. ಆದರೆ ಸ್ವರ್ಗ ಯಾವಾಗಿತ್ತು, ಇವರು ಹೆಂಗೆ ಸ್ವರ್ಗಕ್ಕೆ ಮಾಲೀಕರಾದರು, ಇವರನ್ನು ಯಾರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರು, ಈ ಮಾತುಗಳು ಯಾರಿಗೂ ಸಹ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಪೂಜಾರಿ ಜಿಸ್ಕಿ ಪೂಜಾ ಕರೆ ಉನ್ಕೆ ಹೀ ಆಕ್ಯುಪೇಷನ್ಗೂ ನ ಜಾನೆ, ತೋ ಇಸ್ಕೋ ಕ್ಯಾ ಕಹಾ ಜಾತಾ ಹೇ. ಪೂಜೆ ಮಾಡ್ತಾರೆ ಯಾ ಪೂಜಾರಿಗಳಾಗಿ ಯಾರ್ದು ಪೂಜೆ ಮಾಡ್ತಿದ್ದಾರೋ ಅವ್ರದೇ ಆಕ್ಯುಪೇಷನ್ ಗೊತ್ತಿಲ್ಲ ಅಂದರೆ ಅದಕ್ಕೆ ಏನಂತ ಹೇಳ್ತಾರೆ ಬಾಬಾ? ಹೇಳ್ತಾರೆ ಅಂಧಶ್ರದ್ಧಾ ಕಹಜಾಯಿದನ, ಪೂಜೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ಆದರೆ ಯಾರನ್ನು ಕುರಿತು ಭಕ್ತಿ ಮಾಡ್ತಾರೆ, ಅವ್ರ ಆಕ್ಯುಪೇಷನೇ ಗೊತ್ತಿಲ್ಲ, ಅವ್ರ ಬಗ್ಗೆ ಏನೋ ನಾಲೆಜ್ ಗೊತ್ತಿಲ್ಲ ಅಂದರೆ ಅದು ಅಂಧಶ್ರದ್ಧೆ ಅಂತ ಹೇಳ್ತಾರೆ. ತೊ ಯಾ ಬಿ ಬಾಬಾ ಕಥೆ ಹೇ ಪರಂತು ಪೂರಾ ಪರಿಚಯ ನಹಿ ಹೇ, ಇಲ್ಲಿನೂ ಅಷ್ಟೇ ಬಾಬಾ 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 ಅಂತ ಹೇಳ್ತಾರೆ, ಅರೆ ಬಾಬನ ಸಂಪೂರ್ಣ ಪರಿಚಯ ಇಲ್ವೇ ಇಲ್ಲ ಅಂತಾರೆ ಬಾಬಾ. ಮಾತು ಪಿತಾಕೋ ಜಾನ್ತೇ ನಹಿ, ಎಂಥ ಆಶ್ಚರ್ಯ, ತಮ್ಮ ಮಾತು ಪಿತಾರವರನ್ನೇ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣಕ್ಕೆ ಪೂಜಾರಿ ಪೂಜಾ ಕರ್ತೇ ಹೇ, ಶಿವಕ್ಕೆ ಮಂದಿರ ಮೇ ಜಾಕರ್ ಮಹಿಮಾ ಕರ್ತೇ ಹೇ. ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗ್ತಾರೆ, ಲಕ್ಷ್ಮೀನಾರಾಯಣ ಪೂಜೆ ಮಾಡ್ತಾರೆ, ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ, ಶಿವನ ಮಹಿಮೆಗಳನ್ನು ಮಾಡ್ತಾರೆ, ಗಾಯನ ಮಾಡ್ತಾರಲ್ವಾ. ತುಮ್ ಮಾತು ಪಿತ ಹಮ್ ಬಾಲಕತೆರೆ, ಪರಂತು ವ ಕೇಸೆ ಮಾತು ಪಿತ ಹೇ ಕಬ ಬನೇತೆ, ಶುಭಾವರವರೇ ನಮಗೆ ಹೆಂಗೆ ಮಾತು ಪಿತ, ಯಾವಾಗ ಶುಭಾವ ನಮಗೆ ಮಾತು ಪಿತ ಆಗಿದ್ರು ಏನೂ ಗೊತ್ತಿಲ್ಲ. ಭಾರತವಾಸಿಗಳಂತೂ ಸ್ವಲ್ಪನೂ ಏನೂ ತಿಳ್ಕೊಂಡೇ ಇಲ್ಲ ಅಂತಾರೆ ಬಾಬಾ. ಕ್ರಿಶ್ಚನ್ ಬೌದ್ಧಿ ಆದಿ ಅಪ್ನೆ ಕ್ರೈಸ್ಟ್ಕೋ ಬುದ್ಧಕ್ಕೋ ಯಾರು ಕರ್ತೆ ಹೇನ, ಕ್ರಿಶ್ಚಿಯನ್ರು ಹೇಗೆ ಕ್ರೈಸ್ಟನ್ನು ನೆನಪು ಮಾಡ್ತಾರೆ, ಅಥವಾ ಬೌದ್ಧಿಗಳು ಹೇಗೆ ಬುದ್ಧನನ್ನು ನೆನಪು ಮಾಡ್ತಾರೆ? ಜಟ್ ಹುನಕ್ಕೆ ಬಯೋಗ್ರಫಿ ಬತಾಯಂಗೆ, ಕೂಡಲೇ ಅವರು ತಮ್ಮ ತಮ್ಮ ಧರ್ಮಸ್ಥಾಪಕರ ಬಯೋಗ್ರಫಿಯನ್ನು ಹೇಳ್ತಾರಂತಾರೆ ಬಾಬಾ. ಕ್ರೈಸ್ಟ್ ಫಲಾನೇ ಸಮಯ ಪರ್ ಕ್ರಿಶ್ಚನ್ ಧರ್ಮಕ್ಕೆ ಸ್ಥಾಪನಾ ಕರ್ಣಿ ಆಯತ, ಕ್ರೈಸ್ಟ್ ಇಂತಿಂಥ ಸಮಯದಲ್ಲಿ ಕ್ರಿಶ್ಚನ್ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ರು ಅಂತ ಹೇಳ್ತಾರೆ ಅವರು. ಭಾರತವಾಸಿಗಳು ಯಾರನ್ನು ಕುರಿತು ಪೂಜೆ ಮಾಡ್ತಾರೋ ಅವ್ರ ಬಗ್ಗೆನೇ ಏನೂ ತಿಳ್ಕೊಂಡಿಲ್ಲ, ಇವರು ಯಾರು ಗೊತ್ತೇ ಇಲ್ಲ ಅಂತಾರೆ ಬಾಬಾ. ನ ಶಿವಕ್ಕೂ ಜಾನ್ತೆ, ನ ಬ್ರಹ್ಮ ವಿಷ್ಣು ಶಂಕರಕ್ಕೂ ಜಾನ್ತೆ, ನ ಜಗದಂಬಾ ಜಗತ್ಪಿತಕ್ಕೂ ಜಾನ್ತೆ, ನ ಲಕ್ಷ್ಮೀನಾರಾಯಣಕ್ಕೂ ಜಾನ್ತೆ. ನೋಡಿದ್ರೆ ಜಗದಂಬಾ ಜಗತ್ಪಿತನ ಬಗ್ಗೆ ಗೊತ್ತಿಲ್ಲ, ಶುಭಾವನ ಬಗ್ಗೆ ಗೊತ್ತಿಲ್ಲ, ಬ್ರಹ್ಮ ವಿಷ್ಣು ಶಂಕರರ ಬಗ್ಗೆ ಗೊತ್ತಿಲ್ಲ, ಲಕ್ಷ್ಮೀನಾರಾಯಣರ ಬಗ್ಗೆನೂ ಗೊತ್ತಿಲ್ಲ, ಬರೀ ಪೂಜೆ ಮಾಡ್ತಾ ಇರ್ತಾರಷ್ಟೇ. ಯಾರನ್ನು ಕುರಿತು ಪೂಜೆ ಮಾಡ್ತಾರೋ ಅವ್ರ ಬಗ್ಗೆ ಏನು ಬಿಟ್ಟು ಏನೋ ಗೊತ್ತೇ ಇಲ್ಲ. ತೊಗೊಂಡೋಕೆ ಬಯೋಗ್ರಫಿ ಕ್ಯಾ ಹೇ ಕುಚ್ ಬಿ ನಹಿ ಜಾನ್ತೆ.
तो बाप ಆತ್ಮವ ಬಯಕೆ ಸಮಜಾತೇ ಬಾಬಾ ನಾವೆಲ್ಲ ಆತ್ಮಗಳಿಗೆ ಕುಳಿತು ತಿಳಿಸ್ಕೊಡ್ತಾರೆ ತುಮ ಜಬ ಸ್ವರ್ಗ ಮೇ ಥೇ ತೋ ತುಮಾರಿ ಆತ್ಮ ಶರೀರ ದೋನೋ ಪವಿತ್ರತೆ ಬಾಬಾ ಅಂತಾರೆ ಮಕ್ಕಳೇ ನೀವು ಯಾವಾಗ ಸ್ವರ್ಗದಲ್ಲಿದ್ದರಲ್ಲ ಆವಾಗ ನಿಮ್ಮ ಆತ್ಮ ಮತ್ತು ನಿಮ್ಮ ಶರೀರ ಎರಡೂ ಏನಾಗಿತ್ತು ಪವಿತ್ರ ಆಗಿತ್ತು ಈಗ ಈಗ ಶರೀರನೂ ಅಪವಿತ್ರ ಆತ್ಮನೂ ಅಪವಿತ್ರ ನೀವೆಲ್ಲ ಸ್ವರ್ಗದಲ್ಲಿ ರಾಜ್ಯ ಆಳ್ತಿದ್ರಿ ಅಂತಾರೆ ಬಾಬಾ ತುಮ ಜಾನ್ತೆ ಹೋ ಬರೋಬರ್ ಹಮ್ ರಾಜ್ಯ ಕರ್ತೇ ಥೇ ಹಮನೆ ಪುನರ್ಜನ್ಮಲಿಯೇ ಹೌದು ಸ್ವರ್ಗದಲ್ಲಿ ನಾವೇ ರಾಜ್ಯವನ್ನು ಆಳ್ತಿದ್ದೆವು ನಾವೇ ಪುನರ್ಜನ್ಮದ ಚಕ್ರದಲ್ಲಿ ಬಂದೆವು ನಾವೇ 84 ಜನ್ಮಗಳನ್ನು ಭೋಗಿಸ್ತಾ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕಳ್ಕೊಂಡು ಬಿಟ್ಟೆವು ಗೋರೆಸೆ ಕಲೆ ಬಂದಗೈ ಪುನರ್ಜನ್ಮ ಪಡ್ಕೊಂಡಂಗೆಲ್ಲ ಆತ್ಮದ ಕಲೆಗಳು ಕಡಿಮೆ ಆಗ್ತಾ ಬಂತು ನಾವೆಲ್ಲ ಸುಂದರ ಇದ್ದವ್ರು ಏನಾಗ್ಬಿಟ್ಟೆವು ಕಪ್ಪಾಗಿಬಿಟ್ಟೆವು ಸುಂದರತೆ ಅಭಿಶಾಮ ಬಂದಗೈಯೇ ಆಜಕಲ್ ನಾರಾಯಣ್ಗೂ ಭೀ ಸಂವ್ರಾಧಿ ಖಾತೆ ಹೇ ಇವತ್ತಿನ ದಿನಮಾನಗಳಲ್ಲಿ ಬರೀ ಕೃಷ್ಣನನ್ನು ಅಷ್ಟೇ ಅಲ್ಲ ನಾರಾಯಣನ ಮೂರ್ತಿಯನ್ನು ನಾರಾಯಣನನ್ನು ಏನು ಮಾಡ್ತಾರೆ ಕಪ್ಪಾಗಿ ತೋರಿಸ್ತಾರೆ ಅದರಿಂದ ಏನು ಸಿದ್ಧ ಆಗ್ತದೆ ಶ್ರೀಕೃಷ್ಣ ಶ್ರೀನಾರಾಯಣ ಥಾ ಶ್ರೀಕೃಷ್ಣನೇ ಏನಾಗಿದ್ರು ಶ್ರೀನಾರಾಯಣ ಆಗಿದ್ರು ಪರಂತು ಇನ್ ಬಾತೋಕೋ ಬಿಲ್ಕುಲ್ ಸಮಸ್ಯೆ ನಹಿ ಈ ಮಾತುಗಳನ್ನು ಯಾರೂ ಸ್ವಲ್ಪನೂ ತಿಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ ಬಾಬಾರವ್ರು ತಿಳಿಸ್ತಿದ್ದಾರೆ ಯಾದವ್ ಹೇ ಮೂಸಲ್ ಇನ್ವೆಂಟ್ ಕರ್ನೆ ವಾಲೆ ಯಾದವರಂದರೆ ಯಾರು ಅಣ್ವಸ್ತ್ರಗಳನ್ನು ಕಂಡುಹಿಡಿಯುವಂಥವ್ರು ಬಾಂಬ್ಸ್ಗಳನ್ನು ಕಂಡುಹಿಡಿಯುವಂಥವ್ರು ತಯಾರು ಮಾಡುವಂಥವ್ರು ಯಾರು ಯಾದವರು ಅವ್ರು ಕೌರವ್ ಪಾಂಡವ್ ಭಾಯಿ ಭಾಯಿತೆ ಕೌರವರು ಪಾಂಡವರು ಸೋದರ ಸೋದರರಾಗಿದ್ದರು ವಹ ಆಸುರಿ ಭಾಯಿ ಯಾರು ಕೌರವರು ಆಸುರಿ ಭಾಯಿ ಅವರು ಯಹ ಹೇ ದೈವಿ ಭಾಯಿ ಯಾರು ದೈವಿ ಭಾವಿ ಭಾಯಿಗಳು ಪಾಂಡವರು ತ ಯಬಿ ಅಸುರಿ ಥೇ ಇವರು ಸಹ ಅಸುರಿನೇ ಇದ್ದರು ಆದರೆ ಬಾಬಾ ಇವರನ್ನು ಏನು ಮಾಡಿದರು ಶ್ರೇಷ್ಠರನ್ನಾಗಿ ಮಾಡಿ ದೈವಿ ಸಹೋದರರನ್ನಾಗಿ ಮಾಡಿದರು ತ ದೋನೋ ಭಾಯಿಯೋಂಕ ಕ್ಯಾ ಹುವ ಪಾಂಡವರು ಕೌರವರು ಎಲ್ಲ ಭಾಯಿ ಭಾಯಿ ಅಲ್ವಾ ಇವರು ಎರಡು ಇಬ್ಬರೂ ಭಾಯಿಗಳದ್ದು ಏನಾಯಿತು ಅಂತ ಕೇಳ್ತಾರೆ ಬಾಬಾ ಹಾಂ ಯುದ್ಧ ಆಯಿತು ಆಮೇಲೆ ಪರಿಣಾಮ ಏನಾಯಿತು ಯುದ್ಧದ ಪರಿಣಾಮ ಪಾಂಡವಂಕಿ ಜೀತು ಹುಯಿ ಕೌರವ ವಿನಾಶ ಹೋಗೈ ಪಾಂಡವರದು ವಿಜಯ ಆಯಿತು ಕೌರವರದು ವಿನಾಶ ಆಯಿತು ಬಾಬಾ ಹೇಳ್ತಾರೆ ಯಹ ಬೈಠೆ ಹುಯೇ ಬಿ ಬಲ್ ಮಮ್ಮ ಬಾಬಾ ಕತೆ ಹೇ ಪರಂತು ಜಾನ್ತೆ ನೈ ಹೇ ಇಲ್ಲೇ ಕೂತ್ಕೊಂಡಿದ್ದಾರೆ ಮಮ್ಮ ಬಾಬಾ ಅಂತ ಹೇಳ್ತಾರೆ ಅರೆ ಏನೂ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ ಬಾಪಕ್ಕೆ ಶ್ರೀಮತ್ ಪರಿಗೆ ನೈ ಚಲತೆ ಏನೂ ಜ್ಞಾನ ತಿಳ್ಕೊಂಡಿಲ್ಲ ಬಾಬರವರ ಶ್ರೀಮತದಂತೆಯೂ ನಡೆಯಂಗಿಲ್ಲ ಜಾನ್ತೆ ನಹಿ ಕಿ ಬಾಬಾ ಹಮ್ಕು ರಾಜ್ಯೂ ಸಿಕ್ಲಾರಹೆ ಹಿ ಸ್ವಯಂ ಭಗವಂತನೇ ನಮ್ಮ ಸಮ್ಮುಖದಲ್ಲಿ ಬಂದು ನಮಗೆ ಸಹಜ ರಾಜಯೋಗವನ್ನು ಕಲಿಸ್ತಿದ್ದಾರೆ ಇಷ್ಟು ಅವರು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ ಏನೂ ತಿಳ್ಕೊಂಡಿಲ್ಲ ಅಂದರೆ ನಿಶ್ಚಯ ಹೆಂಗಿರ್ತದೆ ನಿಶ್ಚಯನೇ ಇರುವುದಿಲ್ಲ ದೇಹ ಅಭಿಮಾನಿ ಹೋನೆಕ್ಕೆ ಕಾರಣ ದೇಹಕ್ಕೆ ಮಿತ್ರ ಸಂಬಂಧಿಯೋ ಅದಕ್ಕೂ ಯಾದ ಕರ್ತೆ ಹೇ ಅವರು ದೇಹಾಭಿಮಾನಿಗಳಾಗಿರೋ ಕಾರಣ ಈ ದೇಹದ ಮಿತ್ರ ಸಂಬಂಧಿಕರನ್ನೇ ನೆನಪು ಮಾಡ್ತಿರ್ತಾರಂತಾರೆ ಬಾಬಾ ಯಹತೋ ದೇಹಿ ಬಾಪಕ್ಕೋ ಯಾದ ಕರ್ಣ ಹೇ ಇಲ್ಲಿ ಯಾವ ದೇಹಧಾರಿಗಳನ್ನು ನೆನಪು ಮಾಡಬಾರ್ದು ಅಂತಾರೆ ಬಾಬಾ ಮತ್ತು ಯಾರನ್ನು ನೆನಪು ಮಾಡಬೇಕು ದೇಹಿ ತಂದೆಯನ್ನು ನಿರಾಕಾರ ಶುಭಾಬರವರನ್ನು ನೆನಪು ಮಾಡಬೇಕು ಇದು ಹೊಸ ಮಾತಲ್ವಾ ಮನುಷ್ಯ ಕೊಯ್ ಸಂಜಾನ ಸಕೆ ಮನುಷ್ಯರು ಇವೆಲ್ಲ ಮಾತುಗಳನ್ನು ಯಾರಿಗೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಯಹತೋ ಮಾತ್ ಪಿತಾಕ್ಕೆ ಪಾಸ್ ಬೈಟೆ ಹುಯೆ ಬಿ ಉನ್ಕೋ ಜಾನ್ತೆ ನಹಿ ಹೇ ಎಷ್ಟು ಆಶ್ಚರ್ಯ ಮಾತ್ ಪಿತಾರವ್ರ ಹತ್ರ ಕೂತ್ಕೊಂಡಿದ್ರು ಮಾತ್ ಪಿತಾರವ್ರನ್ನ ತಿಳ್ಕೊಂಡೇ ಇಲ್ಲ ಇದೇ ಆಶ್ಚರ್ಯ ಅಲ್ವಾ ಜನ್ಮ ಹೀ ಯಹ ಹುವ ಫಿರ್ಬಿ ಜಾನ್ತೆ ನಹಿ ಇಲ್ಲಿಯೇ ಜನ್ಮ ಪಡ್ಕೊಂಡಿದ್ದಾರೆ ಆದರೂ ತಾಯಿ ತಂದೆಯನ್ನು ತಿಳ್ಕೊಂಡೇ ಇಲ್ಲ ಅಂತಾರೆ ಬಾಬಾ ಫಿರ್ಬಿ ಜಾನ್ತೆ ನಹಿ ಕ್ಯೂಂಕಿ ನಿರಾಕಾರ ಹೇ ಯಾಕೆ ತಿಳ್ಕೊಂಡಿಲ್ಲ ಅಂತೆ ಶಿವ ಬಾಬಾ ನಿರಾಕಾರ ಆಗಿದ್ದಾರೆ ಉಣಕು ಅಚ್ಚಿ ರೀತಿ ಸಮಜ ನಹಿ ಸಕ್ತೆ ನಿರಾಕಾರ ಶಿವತಂದೆಯನ್ನು ಯಾರೂ ಸಹ ಚೆನ್ನಾಗಿ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ ಶಿವತಂದೆಯ ಮತದಂತೆ ನಡೆಯುವುದಿಲ್ಲ ಫಿರ್ ಆಶ್ಚರ್ಯವತ್ತು ಭಾಗಂತಿ ಹೋಜಾತೆ ಹೇ ಶಿವಬಾಬರವರನ್ನೇ ತಿಳ್ಕೊಂಡಿಲ್ಲ ಶಿವಬಾಬರವರ ಶ್ರೀಮತದಂತೆ ನಡೆಯಂಗಿಲ್ಲ ಅಂದಾಗ ಅವರು ಒಂದಲ್ಲ ಒಂದು ದಿನ ಬಾಬನ ಕೈ ಬಿಟ್ಟು ಓಡಿ ಹೋಗಿಬಿಡ್ತಾರೆ ಜಿಸಿಸಿ ಸ್ವರ್ಗಕ್ಕೆ 21 ಜನ್ಮೋಂಕ ವರ್ಷ ಮಿಲ್ತಾ ಹೇ ಯಾವ ತಂದೆಯಿಂದ ಸ್ವರ್ಗದ 21 ಜನ್ಮದ ಆಸ್ತಿ ಸಿಗ್ತದೋ
ಅಂತಹ ತಂದೆಯನ್ನ ತಿಳ್ಕೊಳ್ಳದಿರುವ ಕಾರಣ ತಂದೆ ಕೈಬಿಟ್ಟು ಓಡಿ ಹೋಗ್ಬಿಡ್ತಾರೆ ಅಂತಾರೆ ಬಾಬಾ. ಜೊ ಬಾಪ ಕೋ ಜಾನ್ತೆ ಹೇ ಉನ್ಕೋ ಭಕ್ತಾವರ ಕಹಾ ಜಾತಾ ಹೇ. ಯಾರು ಶುಭಾವರನ್ನು ತಿಳ್ಕೊಂಡಿದ್ದಾರೋ ಅವರೇ ಅದೃಷ್ಟವಂತರು ಅಂತಾರೆ ಬಾಬಾ. ಯಾರು ಶುಭಾವರನ್ನು ಕೈಬಿಟ್ಟು ಹೋಗ್ತಾರೋ, ಶುಭಾವರವ್ರಿಗೆ ಡೈವರ್ಸ್ ಕೊಟ್ಟು ಹೋಗ್ತಾರೆ, ಅವರೇ ದುರಾದೃಷ್ಟರು. ದುಃಖ ಸೇ ಲಿಬರೇಟ್ ಕರ್ನೆ ವಾಲಾದು ಏಕ ಹಿ ಬಾಪ ಹೇನ. ಎಲ್ಲರನ್ನೂ ದುಃಖದಿಂದ ಬಿಡುಗಡೆ ಮಾಡುವಂಥವರು ಒಬ್ಬ ಶಿವತಂದೆಯೇ ಆಗಿದ್ದಾರಲ್ವಾ. ದುನಿಯಾ ಮೇದ ದುಃಖ ಬಹುತ್ ಹೇನ. ಇವತ್ತಿನ ಜಗತ್ತಿನಲ್ಲಿ ಅಂತೂ ಬಹಳಷ್ಟು ದುಃಖ ಇದೆ ಅಲ್ವಾ ಅಂತಾರೆ ಬಾಬಾ. ದುಃಖನೇ ದುಃಖ. ಎಷ್ಟು ದುಃಖ ಅಂದರೆ ಸುಖದ ಒಂದು ಎಳೆನೂ ಇಲ್ಲ, ಬರೀ ಏನಿದೆ ದುಃಖನೇ ದುಃಖ. ತಯ್ಯ ಹೇಹಿ ಭ್ರಷ್ಟಾಚಾರಿ ರಾಜ್ಯ, ಇದು ಜಗತ್ತೇ ಭ್ರಷ್ಟಾಚಾರಿ ರಾಜ್ಯ ಅಂತಾರೆ ಬಾಬಾ. ಮತ್ತೆ ಡ್ರಾಮಾನುಸಾರವಾಗಿ 5000 ವರ್ಷದ ನಂತರ ಇದೇ ಭ್ರಷ್ಟಾಚಾರಿ ಸೃಷ್ಟಿ ಇರ್ತದೆ. ಫಿರ್ ಬಾಪಾಕರ್ ಸತ್ಯುಗಿ ಶ್ರೇಷ್ಠಾಚಾರಿ ಸ್ವರಾಜ್ಯ ಸ್ಥಾಪನ್ ಕರೆಂಗೆ. ಮತ್ತೂ ಕಲ್ಪ ಕಲ್ಪಕ್ಕೂ ಶಿವಬಾಬರವರೇ ಬಂದು ಸತ್ಯುಗಿ ಶ್ರೇಷ್ಠಾಚಾರಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ತುಂಬ ಮನುಷ್ಯಸೇ ದೇವತಾ ಬನ್ನಣೆ ಆಯವು. ನಾವೆಲ್ಲ ಯಾಕೆ ಬಂದಿದ್ದೀವಿ ಇಲ್ಲಿಗೆ? ಮನುಷ್ಯರಿಂದ ದೇವತೆಗಳಾಗೋದಕ್ಕೋಸ್ಕರ. ಏ ಹೇ ಹೇ ಮನುಷ್ಯಂಕಿ ದುನಿಯಾ, ಯಾರ್ದಿದು ಜಗತ್ತು? ಮನುಷ್ಯರ ಜಗತ್ತಲ್ವಾ. ಸತ್ಯುಗ ಅಂದರೆ ಅದು ದೇವತೆಗಳ ಜಗತ್ತು. ಯಹಾ ಹೇ ಪತಿತ ಮನುಷ್ಯ ಅವ್ರು ವಹಾ ಕೌನ್ ಹೇ ಪಾವನ ದೇವತಾಯಿ. ಸತ್ಯುಗದಲ್ಲಿರೋರು ಪಾವನ ದೇವತೆಗಳು, ಕಲಿಯುಗದಲ್ಲಿರೋರು ಪತಿತ ಮನುಷ್ಯರು. ಎ ತುಮಕೋ ಹಿ ಸಂಜಾಯ ಜಾತ ಹೇ ಜೋ ತುಮ ಬ್ರಾಹ್ಮಣ ಬನೇ ಹೋ. ಯಾರು ಸತ್ಯ ಸತ್ಯ ಬ್ರಾಹ್ಮಣ ಮಕ್ಕಳಾಗಿದ್ದಾರಲ್ಲ ಅವ್ರಿಗೇನೆ ಬಾಬಾ ಇವೆಲ್ಲ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಬೇರೆ ಯಾರಿಗೂ ಇವೆಲ್ಲ ಮಾತು ಬಾಬಾ ತಿಳಿಸ್ಕೊಡ್ಲಿಕ್ಕೆ ಹೋಗಂಗಿಲ್ಲ. ಯಾರ ಮುಂದೆ ಹೇಳ್ತಾರೆ ಬಾಬಾ ಇವೆಲ್ಲ ಮಾತುಗಳನ್ನು? ಮಕ್ಕಳ ಮುಂದೆಯೇ, ಸತ್ಯ ಸತ್ಯ ಬ್ರಾಹ್ಮಣರ ಮುಂದೆಯೇ ಹೇಳ್ತಾರೆ. ಜೋ ಬ್ರಾಹ್ಮಣ ಬಂತೆ ಜಾಯಂಗೆ ಉನ್ಕೋ ಸಂಜಾತೆ ಜಾಯಂಗೆ. ಯಾರ್ಯಾರು ಬ್ರಾಹ್ಮಣರಾಗ್ತಾ ಹೋಗ್ತಾರೋ ಅವರಿಗೆಲ್ಲ ಈ ಮಾತುಗಳನ್ನು ತಿಳಿಸ್ಕೊಡ್ಲಾಗ್ತದೆ. ಯಾಕೆಂದರೆ ಯಾರು ಬ್ರಾಹ್ಮಣರಾಗ್ತಾರೋ ಅವರೇ ನಾಳೆ ದೇವತೆಗಳಾಗ್ತಾರೆ. ಇಲ್ಲಿ ಬ್ರಾಹ್ಮಣರಾಗಿಲ್ಲ ಅಂದರೆ ಅವರು ದೇವತೆಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಬಾಬಾ ಮಮ್ಮ ಕಹ ತೋ ಬ್ರಾಹ್ಮಣ ಕುಲ್ಮೆ ಆಯ. ಬಾಬಾ ಮಮ್ಮ ಮಮ್ಮ ಬಾಬಾ ಅಂತ ಹೇಳ್ತಾರಂದ್ರೆ ಅವ್ರು ಯಾವ ಕುಲದಲ್ಲಿ ಬಂದರು? ಬ್ರಾಹ್ಮಣ ಕುಲದಲ್ಲಿ ಬಂದರು. ಫಿರ್ ಹೇ ಸಾರಾ ಪಡಾಯಿಕೆ ಪುರುಷಾರ್ಥ ಪರ ಮದಾರ್. ಆಮೇಲೆ ಮುಂದಿನದೆಲ್ಲ ಪುರುಷಾರ್ಥದ ಆಧಾರದ ಮೇಲೆ ಅವರು ಪಡ್ಕೊಳ್ತಾರೆ ಅಂತಾರೆ ಬಾಬಾ. ಅಬ ಕಿಂಗ್ಡಮ್ ಸ್ಥಾಪನ ಹೋ ರೈ ಹೇನ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಲ್ವಾ. ಇಬ್ರಾಹಿಂ ಬುದ್ಧ ಆರಿ ಕೋಯಿ ಕಿಂಗ್ಡಮ್ ಸ್ಥಾಪನೆ ಕರ್ತೆ ಹೇ. ಇಬ್ರಾಹಿಂ ಇರ್ಬೋದು ಅಥವಾ ಗೌತಮ್ ಬುದ್ಧ ಇರ್ಬೋದು, ಅವರೇನು ರಾಜಧಾನಿಯನ್ನು ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಕ್ರೈಸ್ಟ್ ಅಕೇಲ ಆಯ, ಕ್ರೈಸ್ಟ್ ಸಹ ಒಬ್ಬರೇ ಬಂದ್ರಲ್ವಾ. ಕಿಸಿ ಮೇ ಪ್ರವೇಶ ಕರ್ ಕ್ರಿಶ್ಚನ್ ಧರ್ಮ ಸ್ಥಾಪನ ಕಿಯ. ಯಾರೆಲ್ಲೋ ಪ್ರವೇಶ ಮಾಡಿದರು ಕ್ರಿಶ್ಚನ್ ಧರ್ಮ ಸ್ಥಾಪನೆ ಮಾಡಿದರು. ಆಮೇಲೆ ಯಾರೆಲ್ಲ ಕ್ರಿಶ್ಚನ್ ಧರ್ಮದ ಆತ್ಮಗಳಿದ್ರಲ್ಲ ಪರಂಧಾಮದಲ್ಲಿ ಅವರೆಲ್ಲ ಕೆಳಗಡೆ ಬರ್ತಾ ಹೋದರು. ಅಭಿ ಸರ್ವ್ ಕ್ರಿಶ್ಚನ್ಸ್ಗೆ ಆತ್ಮಯ ಯಹಾ ಹೇ, ಈಗ ಮೇಲೆ ಇರುವಂಥ ಎಲ್ಲ ಕ್ರಿಶ್ಚನ್ ಧರ್ಮದ ಆತ್ಮಗಳು ಇಲ್ಲೇ ಸಾಕಾರದಲ್ಲಿ ಈ ಜಗತ್ತಿಗೆ ಬಂದಿದ್ದಾರಂತಾರೆ ಬಾಬಾ ಅಲ್ವಾ. ತೋ ಬಾಬಾ ಹೇಳ್ತಾರೆ ಅಭಿ ಅಂತ ಮೇ ಸಬಕೋ ವಾಪಿಸ್ ಚಾನ ಹೇ, ಈಗ ಮೇಲೆ ಪರಂಧಾಮದಲ್ಲಿದ್ದವರು ಎಲ್ಲರೂ ಕೆಳಗೆ ಬರ್ತಾರೆ, ಪರಂಧಾಮ ಖಾಲಿಯಾಗಿಬಿಡ್ತದೆ. ಆಮೇಲೆ ರಿಟರ್ನ್ ಜರ್ನಿ ಶುರು ಆಗ್ತದೆ. ಎಲ್ಲರೂ ಇಲ್ಲಿಂದ ಎಲ್ಲಿ ಹೋಗೋದು? ವಾಪಸ್ಸು ಮನೆಗೆ ಹೋಗೋದು. ತೋ ಬಾಪ್ ಸಬಿಕಾ ಗೈಡ್ ಬನ್ ಸಬಕೋ ದುಃಖ ಸೆಲಿಬ್ರೇಟ್ ಕರ್ತೆ ಹೇ. ಎಲ್ಲರಿಗೂ ಗೈಡಾಗಿ ಬಾಬಾ ಎಲ್ಲರನ್ನೂ ದುಃಖದಿಂದ ಬಿಡುಗಡೆ ಮಾಡ್ತಾರೆ. ತೋ ಬಾಪ್ ಹೀ ಹೇ ಸಾರಿ ಹ್ಯುಮಿನಿಟಿಕಾ ಲಿಬರೇಟರ್ ಅವ್ರ ಗೈಡ್. ಬಾಬರವರೇ ಇಡೀ ಮನುಷ್ಯ ಸೃಷ್ಟಿಯ ಲಿಬರೇಟರ್, ಮುಕ್ತಿದಾತ. ಬಾಬರವರೇ ಇಡೀ ಮನುಷ್ಯ ಸೃಷ್ಟಿಗೆ ಗೈಡ್ ಆಗಿದ್ದಾರೆ. ಮನುಷ್ಯ ಸೃಷ್ಟಿಯಲ್ಲಿರುವಂಥ ಎಲ್ಲ ಆತ್ಮಗಳನ್ನು ಬಾಬಾ ತಮ್ಮ ಜೊತೆಗೆ ಏನು ಮಾಡ್ತಾರೆ? ಮನೆಗೆ ಕರ್ಕೊಂಡು ಹೋಗ್ತಾರೆ. ಸಬ್ ಆತ್ಮಕ್ಕೂ ವಾಪಸ್ ಲೇ ಜಾಯಂಗೆ ನಾ. ಆತ್ಮ ಪತಿತು ಹೋನೇ ಕಾರಣ ವಾಪಸ್ ಜಾನೆ ಸಕ್ತಿ. ಆದರೆ ಆತ್ಮಗಳೆಲ್ಲರೂ ಪತಿತ ಆಗಿರುವ ಕಾರಣ ಪರಂಧಾಮಕ್ಕೂ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸುಖಧಾಮಕ್ಕೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ನಿರಾಕಾರಿ ಜಗತ್ತು ಅದು ಪಾವನ ಜಗತ್ತಲ್ವಾ. ಇದು ಸಾಕಾರಿ ಸೃಷ್ಟಿ, ಇದು ಪತಿತ ಸೃಷ್ಟಿಯಾಗಿಬಿಟ್ಟಿದೆ. ಅಬ್ಬ ಇಲ್ಲಿ ಸಬಕೋ ಪಾವನ್ ಕೌನ್ ಬನಾಯ್. ಹಾಗಾದರೆ ಇವರು ಎಲ್ಲರನ್ನೂ ಪತಿತರಾದವರನ್ನು ಪಾವನ ಯಾರು ಮಾಡಬೇಕು? ಎಲ್ಲರೂ ನಿರಾಕಾರಿ ಜಗತ್ತಿಗೆ ಹೋಗ್ಬೇಕಲ್ವಾ, ಇವರನ್ನೆಲ್ಲ ಯಾರು ಪಾವನ ಮಾಡಬೇಕು? ಅದಕ್ಕೆ ಎಲ್ಲರೂ ಕರೀತಾರಲ್ವಾ, ಬುಲಾತೆ ಹೇ ಓ ಗಾಡ್ ಫಾದರ್ ಆವ್
ओ गॉड फादर, हे तंदे बा अंतेलू मोरे इड़तारलवा। तो गॉड फादर आकर बतलाते हैं। आ गॉड फादर स्वयं भगवंतने बंद तिलस्तरे, मैं एक ही बार आता हूँ मकड़े, नान कल्पक वंदे बारी बर्तीनि। यावागा सारी दुनिया भ्रष्टाचारी बन जाती है, इडी जगत्तिगे जगत्ते भ्रष्टाचारी आगिबिडुत्तदे, आवाग नान बर्तीनि। कितनी गोलियां बारूद आदि बनाते रहते हैं। इवत्तु नोडि अंतारे बाबा एष्टेल्ल बॉम्ब्स गळन्न तयार माड्तारे, गुंडुगळन्न तयार माड्तारे ಅಲ್ವಾ ಬಾಬಾ ಅಂತಾರೆ. ಏಕ್ ದೋಕು ಮಾರನೆ ಕೇಳಿ ಯಾತಕ್ಕೋಸ್ಕರ ಅಷ್ಟೆಲ್ಲ ಬಾಂಬ್ಸ್ಗಳನ್ನು ಅಥವಾ ಗುಂಡುಗಳನ್ನು ತಯಾರು ಮಾಡ್ತಾರೆ, ಅಷ್ಟೆಲ್ಲ ಮದ್ದನ್ನು ಬಳಸಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಯಾಕೆ ತಯಾರು ಮಾಡ್ತಾರಂತೆ? ಏಕ್ ದೋಕು ಮಾರನೆ ಕೇಳಿ, ಒಬ್ಬರನ್ನೊಬ್ಬರು ಸಾಯಿಸ್ಲಿಕ್ಕೆ ಅಂತ ಹೇಳ್ತಾರೆ ಬಾಬಾ. ಏಕ್ ತೋ ಬಾಂಬ್ಸ್ ಬನಾ ರಹೇ ಹೇ, ಒಂದು ಕಡೆ ಬಾಂಬ್ಸ್ ತಯಾರು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಫಿರ್ ನ್ಯಾಚುರಲ್ ಕ್ಯಾಲಾಮಿಟೀಸ್ ನೈಸರ್ಗಿಕ ಆಪತ್ತುಗಳಿದೆ, ಫ್ಲಡ್ಸ್ ಅರ್ಥಕ್ವೇಕ್ ಆದಿ ಹೋಗಿ ಸುನಾಮಿ ಅಂತ ಅಲೆಗಳು ಬರ್ತದೆ, ಭೂಕಂಪಗಳಾಗ್ತದೆ, ಬಿಜಲಿ ಚಮಕಿಗೆ ಏನಾಗ್ತದೆ, ಮಿಂಚು ಎಲ್ಲ ಮಿಂಚುತ್ತದೆ, ಗುಡುಗು ಮಿಂಚು ಬಿಮಾರ್ ಪಡ್ಜಾಯಂಗೆ, ಎಷ್ಟೆಲ್ಲ ಭಯಾನಕ ರೋಗಗಳು ಬರ್ತದೆ. ಕ್ಯೂಂಕಿ ಖಾದು ತೋ ಬನ್ನೀ ಹೇ, ಯಾಕಂದರೆ ಇಡೀ ಹಳೆಯ ಜಗತ್ತಿಗೆ ಜಗತ್ತೇ ಇದು ಗೊಬ್ಬರ ಆಗಿಬಿಡ್ತದೆ ಅಂತಾರೆ ಬಾಬಾ. ತೋ ಗಂದಗಿ ಹಿ ಖಾದು ಬಂತೀಹೇನ, ಗೊಬ್ಬರ ತಯಾರಾಗೋದು ಯಾವುದ್ರದ್ದು? ಎಲ್ಲ ಕೊಳಕು ಪದಾರ್ಥಗಳದ್ದು ಕಸದ್ದೇ ಗೊಬ್ಬರ ತಯಾರಾಗ್ತದಲ್ವಾ ಅಂತಾರೆ ಬಾಬಾ. ತೊ ಈ ಸಾರಿ ಸೃಷ್ಟಿಗೂ ಖಾದ ಚಾಯೇನ ಜೊಪಿರು ಫಸ್ಟ್ ಕ್ಲಾಸ್ ಉತ್ಪತ್ತಿ ಹೋ. ಇಡೀ ಸೃಷ್ಟಿಗೆ ಈಗ ಗೊಬ್ಬರ ಬೇಕಾಗಿದೆ ಅಂತಾರೆ ಬಾಬಾ. ಚಲೋ ಗೊಬ್ಬರ ಹಾಕಿದರೆ ಅವಾಗೇನಾಗ್ತದೆ, ಎಲ್ಲ A1 ಫಸ್ಟ್ ಕ್ಲಾಸ್ ಬೆಳೆ ಬೆಳೀತದೆ. ಅದಕ್ಕೆ ಸ್ವರ್ಗದಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಹೂವು ಹಣ್ಣು ಧಾನ್ಯ ಎಷ್ಟು ಫಸ್ಟ್ ಕ್ಲಾಸ್ A1 ಬೆಳೀತದೆ. ಯಾಕೆಂದರೆ ಬರೀ ಪ್ರಾಣಿಗಳ ಗೊಬ್ಬರ ಅಲ್ಲ, ಮನುಷ್ಯರ ಗೊಬ್ಬರ ಸಿಕ್ಕಿರ್ತದಲ್ಲ ಭೂಮಿಗೆ. ಕೋಟಿ 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 ಕೋಟಿಗಟ್ಟಲೆ ಮನುಷ್ಯರೆಲ್ಲ ಸಾಯ್ತಾರಂದರೆ ಎಲ್ಲ ಚಲೋ ಗೊಬ್ಬರ ಸಿಕ್ಕಿರ್ತದೆ ಭೂಮಿಗೆ. ಬಾಬಾ ಹೇಳ್ತಾರೆ ಸತ್ಯುಗ ಮೇ ಸಿರ್ಫ್ ಭಾರತ ಹಿ ತಾ, ಸತ್ಯುಗದಲ್ಲಿ ಕೇವಲ ಭಾರತ ದೇಶ ಮಾತ್ರ ಇತ್ತು. ಅವ ಇತನೇ ಸಬಕ ವಿನಾಶ ಹೋನಾಹೆ, ಈಗ ಲೆಕ್ಕ ಇಲ್ಲದಷ್ಟು ದೇಶಗಳಿದೆ, ಅದು ಎಲ್ಲವೂ ವಿನಾಶ ಆಗ್ತದೆ ಅಂತಾರೆ ಬಾಬಾ. ತೊ ಬಾಬಾ ಕಹತೆ ಹೇ ಮೇ ಆಕರ್ ದೈವಿ ರಾಜಧಾನಿ ಸ್ಥಾಪನೆ ಕರ್ತಾ ಹೂ, ಮಕ್ಕಳೇ ನಾನೇ ಬಂದು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತೀನಿ. ಅವ್ರ ಸಬ್ ಖತಮ್ ಹೋಜಾಯಂಗೆ, ಯಾರೂ ಉಳಿಯಂಗಿಲ್ಲ, ಉಳಿದವರು ಎಲ್ಲರೂ ಸಮಾಪ್ತಿಯಾಗಿ ಬಿಡ್ತಾರೆ. ನೀವು ಮಕ್ಕಳು ಸ್ವರ್ಗಕ್ಕೆ ಹೋಗ್ತೀರಿ ಅಂತಾರೆ ಬಾಬಾ. ಸ್ವರ್ಗಕ್ಕೋತು ಯಾವ ಕರ್ತೆ ಹೇನ, ಎಲ್ಲರೂ ಸ್ವರ್ಗ ನೆನಪು ಮಾಡ್ಕೊಳ್ತಾರಲ್ವಾ. ಯಾವಾಗ ನೆನಪು ಮಾಡ್ಕೊಳ್ತಾರಂತೆ, ಸ್ವರ್ಗ ಕಿಸ್ಕೋ ಕಹ ಜಾತಾ ಹೇ, ಏ ಕೊಯ್ಕೋ ಭಿ ಪತಾ ನೈ ಹೇ. ನೋಡಿದ್ರೆ ಸ್ವರ್ಗ ಅಂತ ಯಾವುದಕ್ಕೆ ಹೇಳಬೇಕು ಅದು ಯಾರಿಗೂ ಗೊತ್ತಿಲ್ಲ. ಅರೆ ಯಾರಾದರೂ ಸತ್ತರೆ ಸಾಕು, ಏನಂತ ಹೇಳ್ತಾರೆ, ಸ್ವರ್ಗವಾಸಿ ಹುವಾ. ಅರೆ ಕಲಿಯುಗ ಮೇ ಜೊ ಮರೆಂಗೆ ತು ಜರೂರ್ ಪುನರ್ಜನಂ ಕಲಿಯುಗ ಮೇ ಹಿ ಲೇಂಗೇನ. ಬಾಬಾ ಅಂತಾರೆ ಅವರು ಕಲಿಯುಗದಲ್ಲಿ ಸತ್ತಿದಾರಂದರೆ ಮತ್ತು ಪುನರ್ಜನ್ಮ ಎಲ್ಲಿ ಪಡ್ಕೊಳ್ತಾರವರು? ಕಲಿಯುಗದಲ್ಲಿ ಅಲ್ವಾ. ಇತನಾ ಭಿ ಅಕಲ್ ಹೇ ನಹಿ, ಇಷ್ಟು ಸಹ ಬುದ್ಧಿ ಇಲ್ಲ ಅಂತಾರೆ ಬಾಬಾ. ಸ್ವರ್ಗಕ್ಕೆ ಹೋದರೂ ಸ್ವರ್ಗವಾಸಿಗಳಾದರು ಅಂತ ಹೇಳ್ತಾರೆ. ಡಾಕ್ಟರ್ ಆಫ್ ಫಿಲಾಸಫಿ ಆದಿ ನಾಮ ರಕಾತೆ ಹೇ, ಏನು ಟೈಟಲ್ ಇಟ್ಕೊಳ್ತಾರಂತೆ, ಡಾಕ್ಟರ್ ಆಫ್ ಫಿಲಾಸಫಿ. ನೋಡಿದರೆ ಸಮಜ್ದೆ ಕುಚ್ಬಿ ನೈ ಅಂತಂಥದ್ದೆಲ್ಲ ಟೈಟಲ್ ಇಟ್ಕೊಳ್ತಾರೆ, ಏನು ಬಿಟ್ಟು ಏನು ತಿಳ್ಕೊಂಡೇ ಇಲ್ಲ. ಮನುಷ್ಯ ಮಂದಿರ ಮೇ ರಹನೆ ವಾಲೇತೆ, ನೋಡಿದ್ರೆ ಮನುಷ್ಯರೆಲ್ಲ ಮಂದಿರದಲ್ಲಿರುವಂಥವರು, ಮಂದಿರಕ್ಕೆ ಯೋಗ್ಯ ಆಗಿದ್ರು. ವಹ ಹೇ ಕ್ಷೀರ ಸಾಗರ್, ಅದು ಭಾರತ, ಸ್ವರ್ಗದಲ್ಲಿ ಕ್ಷೀರ ಸಾಗರ ಆಗಿತ್ತು, ಈಗೇನಾಗ್ಬಿಟ್ಟಿದೆ ವಿಷಯ ಸಾಗರ. ಎಸಬ ಬಾತೆ ಬಾಪ ಹಿ ಸಮಝಾತೆ ಹೇ, ಇವೆಲ್ಲ ಮಾತುಗಳನ್ನು ಬಾಬರವರೇ ತಿಳಿಸ್ಕೊಡ್ತಾರೆ. ಪಡಾಯಂಗೆ ತೋ ಮನುಷ್ಯಂಕೋನ, ಜಾನವರ್ಕೋತೂ ನೈ ಪಡಾಯಂಗೆ. ಬಾಬಾ ಯಾರಿಗೆ ಶಿಕ್ಷಣ ಓದಿಸ್ತಾರೆ? ಮನುಷ್ಯರಿಗೆ ಶಿಕ್ಷಣ ಓದಿಸ್ತಾರಲ್ವಾ. ಬಾಬಾ ಏನು ಪ್ರಾಣಿಗಳಿಗೇನು ಮಾಡೋಂಗಿಲ್ಲ, ಶಿಕ್ಷಣವನ್ನು ಓದಿಸಂಗಿಲ್ಲ. ಬಾಬಾ ಸಮಝಾತೆ ಹೇ ಯಾ ಡ್ರಾಮಾ ಬನಾ ಹುವಾ ಹೇ, ಬಾಬರವ್ರು ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ಇದು ಡ್ರಾಮಾ ನಾಟಕ ಮಾಡಲ್ಪಟ್ಟಿದೆ. ಜೈಸಾ ಸಾವುಕಾರ್ ಮನುಷ್ಯ ವೈಸಾ ಫರ್ನಿಚರ್ ಹೋಗಾನ, ಯಾರು ಎಷ್ಟು ಸಿರಿವಂತರು ಇರ್ತಾರೋ ಸಾವುಕಾರ ಇರ್ತಾರೋ ಅದಕ್ಕೆ ತಕ್ಕಂತೆ ಅವ್ರ ಮನೆಯ ಫರ್ನಿಚರ್ ಇರ್ತದೆ. ಗರೀಬ್ ಕೆ ಪಾಸ್ ಕ್ಯಾ ಹೋಗ, ಏನಿರ್ತದೆ ಬಡವ್ರ ಹತ್ರ ಟಿಕ್ಕರ್ ಟೋಬರ್ ಹೋಗಾನ, ಅದೇ ಕಲ್ಲು ಸಗಣಿ ಗೊಬ್ಬರ ಇರ್ತದೆ, ಇನ್ನೇನಿರ್ತದೆ ಅಂತಾರೆ ಬಾಬಾ. ಸಾವುಕಾರ ಹತ್ರ ಆದರೆ ಚಲೋ ಫರ್ನಿಚರ್ ಇರ್ತದೆ, ಬಡವ್ರ ಹತ್ರ ಆಗಲ್ಲ, ಅದೇ ಅದೇ ಕಲ್ಲು ಅದೇ ಸಗಣಿ ಅದೇ ಗೊಬ್ಬರ. ಬಾಬಾ ಹೇಳ್ತಾರೆ ಸಾವುಕಾರಕ್ಕೆ ಪಾಸ್ತು ಇತ್ತನೇ ವೈಭವ ಹೋಗಿ, ಅವ್ರು ಎಷ್ಟು ಸಾವುಕಾರ ಇರ್ತಾರೋ ಅವ್ರ ಮನೇಲಿ ಕಾಲಿಟ್ಟುಕೊಳ್ಳಿ ಏನಾಗ್ತದೆ ಎಲ್ಲ ವೈಭವ ಗೊತ್ತಾಗ್ತದೆ.
ತುಂಬ ಸತ್ಯುಗಮೇ ಸಾವುಕಾರ ಬಂತೆವು. ನೀವು ಎಲ್ಲ ಸಾವುಕಾರ ಆಗಿರ್ತೀರಿ ಯಾವಾಗ ಸತ್ಯುಗದಲ್ಲಿ. ಎಷ್ಟು ಸಾವುಕಾರ ಅಂದರೆ ತುಮಾರೆ ಹೀರೆ ಜವಾರೋಗ್ಯ ಮಹಲ್ ಹೋತೆ. ನಿಮ್ಮ ಅರಮನೆಗಳೆಲ್ಲ ಯಾವುದ್ರದ್ದು ವಜ್ರ ವೈಡೂರ್ಯಗಳು ಅರಮನೆಗಳು. ನಿಮ್ಮಷ್ಟು ಯಾರಾದರೂ ಮೂರು ಲೋಕದಲ್ಲಿ ಮೂರು ಏನು ಕಾಲದಲ್ಲಿ ಶ್ರೀಮಂತರಾಗಿರಲಿಕ್ಕೆ ಸಾಧ್ಯನಾ? ನೀವಷ್ಟು ರಿಚೆಸ್ಟ್ ಇಂದ ವರ್ಡ್ ಆಗಿರ್ತೀರಿ ಅಂತಾರೆ ಬಾಬಾ. ತೊ ವಹಾ ಪರ್ ಕೊಯ್ ಗಂದಿಗೆ ಆದಿ ನೈ ಹೋತಿ ಹೇ, ಆ ಸ್ವರ್ಗದಲ್ಲಿ ಯಾವ ಪ್ರಕಾರದ ಕೊಳಕು ಇರುವುದಿಲ್ಲ ಅಂತಾರೆ ಬಾಬಾ. ಬಾಸನೆ ಹೋತಿ ಹೇ, ಯಾವ ಪ್ರಕಾರದ ದುರ್ವಾಸನೆಯೂ ಇರಂಗಿಲ್ಲ ಅಂತಾರೆ ಬಾಬಾ. ಇಲ್ಲಿ ಇಲ್ಲಿ ಏನು ಬರೀ ದುರ್ವಾಸನೆ ದುರ್ವಾಸನೆ ಹೌದೋ ಇಲ್ಲೋ? ಯಾ ತು ಬಾಸ ಹೋತಿ ಹೇನ ಇಸ್ಲಿ ಅಗರ್ಬತ್ತಿ ಆದಿ ಜಗಾಯಿ ಜಾತಿ ಹೇ. ಅಷ್ಟೇ ಎಲ್ಲ ಕೊಳಕು ವಾಸನೆ ಇರೋದ್ರಿಂದನೇ ಏನು ಮಾಡ್ತಾರಂತೆ, ಎಲ್ಲ ಅಗರ್ಬತ್ತಿ ಹಚ್ಚಿಡ್ತಾರೆ ಅಂತಾರೆ ಬಾಬಾ. ಅಲ್ಲಿ ಅಲ್ಲಿ ಏನಿರ್ತದೆ ಸುಗಂಧ? ಹಾಂ, ನ್ಯಾಚುರಲ್ ಮಾತು ಫೂಲೋ ಆದಿಮೆ ನ್ಯಾಚುರಲ್ ಖುಷ್ಬು ರಾತಿ. ಅಲ್ಲಿ ಏನು ಹೂಗಳಿರ್ತದಲ್ಲ ಅಲ್ಲೆಲ್ಲ ನ್ಯಾಚುರಲ್ ಸುಗಂಧ ಇರ್ತದೆ ಅಂತಾರೆ ಬಾಬಾ. ಅಲ್ಲಿ ನಾವೆಲ್ಲ ಅಗರಬತ್ತಿಯನ್ನು ಹಚ್ಚುವಂಥ ಅವಶ್ಯಕತೆ ಇರುವುದೇ ಇಲ್ಲ. ಅದರ ಹೆಸರೇ ಏನು? ಹೆವನ್, ಸ್ವರ್ಗ ಅಂತ ಹೇಳ್ತಾರೆ ಬಾಬಾ. ಬಾಬರು ತಿಳಿಸ್ತಾ ಇದ್ದಾರೆ, ಬಾಪ್ ಹೆವನ್ ಕಾ ಮಾಲಿಕ್ ಬನಾನೆ ಕೆ ಲಿಯೇ ಪಢಾತೆ ಹೇ. ಬಾಬರವರು ನಾವು ಮಕ್ಕಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡೋದಕ್ಕೋಸ್ಕರ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಬೇಕು ಕೈಸೆ ಸಾಧಾರಣ ಹೇ ಬಾಬಾ, ನೋಡಿದ್ರೆ ಎಷ್ಟು ಸಾಧಾರಣವಾಗಿದ್ದಾರೆ. ಐಸೆ ಬಾಪಕ್ಕೂ ಯಾರು ಕರ್ನಭಿ ಭೂಲ್ ಜಾತೆ ಹೇ, ಇಂತಹ ತಂದೆಯನ್ನು ನೆನಪು ಮಾಡೋದು ಮಕ್ಕಳು ಮರ್ತೇ ಬಿಡ್ತಾರಂತಾರೆ ಬಾಬಾ. ಯಾಕೆ ಮರಿತಾರಂದರೆ ನಿಶ್ಚಯ ಪೂರಾ ನಹಿ ಹೇ, ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ಇಲ್ಲ ಅದಕ್ಕೆ ಮರೆತು ಬಿಡ್ತಾರೆ. ಯಾವ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗ್ತದೋ ಅಂತಹ ಮಾತು ಪಿತಾರವರನ್ನೇ ಮರಿತಾರಂದರೆ ಎಂಥ ದುರಾದೃಷ್ಟ ಅಂತ ಹೇಳ್ತಾರೆ ಬಾಬಾ. ಅದು ಒಂದು ಜನ್ಮದ ಆಸ್ತಿ ಅಲ್ಲ, 21 ಜನ್ಮಕ್ಕ ಆಗಿ ಯಾರಿಗೆ ಸ್ವರ್ಗದ ಆಸ್ತಿ ಸಿಗ್ತದೋ ಅಂತಹ ತಾಯಿ ತಂದೆಯನ್ನು ಮರೆತು ಬಿಡ್ತಾರೆ. ತೊ ಬಾ ಪಾಕರ್ ಊಂಚಿತೆ ಊಂಚು ಬನಾತೆ ಹೇ, ಬಾಬರವರು ಬಂದು ನಾವು ಮಕ್ಕಳನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಐಸೆ ಮಾತ್ ಪಿತಾಕಿ ಮತ್ ಪರ್ ನ ಚಲೆ ತ 100% ಮೋಸ್ಟ್ ಅಣ್ಲಕ್ಕಿ ಕಹೆಂಗೆ. ನಮ್ಮನ್ನು 21 ಜನ್ಮಕ್ಕಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂತಹ ತಾಯಿ ತಂದೆಯ ಮತದಂತೆ ನಡೆಯಂಗಿಲ್ಲ ಅಂದರೆ ಅವ್ರು 100% ದುರಾದೃಷ್ಟರು ಅಂತ ಹೇಳ್ತಾರೆ ಬಾಬಾ. ನಂಬರ್ ವರಂತೂ ಇದ್ದೇ ಇರ್ತಾರಲ್ವಾ. ಕಹಾ ಪಢಾಯಿಸೆ ವಿಶ್ವಕ ಮಾಲಿಕ್ ಬನ್ನ, ಕಹಾ ನೌಕರ್ ಚಾಕರ್ ಬನ್ನ. ಬಾಬಾ ಓದಿಸುವಂಥ ಶಿಕ್ಷಣವನ್ನು ಓದಿ ವಿಶ್ವದ ಮಾಲೀಕರಾಗುವುದೆಲ್ಲಿ, ಬರೀ ನೌಕರ್ ಚಾಕರಾಗುವುದೆಲ್ಲಿ? ತುಂಬ ಸಮಸ್ತೆ ಹೋ ಹಮ್ ಕಹಾ ತಕ್ ಪಡ್ತೇನೆ, ನೀವೇ ತಿಳ್ಕೋಬೋದು ಅಂತಾರೆ ಬಾಬಾ. ನಾವು ಶಿವಬಾಬರವರು ಓದಿಸುವಂಥ ಶಿಕ್ಷಣವನ್ನು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಓದ್ತಿದ್ದೀವಿ? ಮಹತೋ ಸಿರ್ಫ್ ಧರ್ಮ ಪಿತಾಯಿ ಆತೆಯೇ ಧರ್ಮ ಸ್ಥಾಪನೆ ಕರ್ನೆ, ಅಲ್ಲೆಲ್ಲ ಧರ್ಮ ಪಿತಾಗಳು ಬರ್ತಾರೆ, ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಆದರೆ ಇಲ್ಲಿ ಮಾತು ಪಿತಾ ಇದ್ದಾರೆ. ಯಾಕೆ ಅಂದರೆ ಇದು ಪ್ರವೃತ್ತಿ ಮಾರ್ಗ ಅಂತಾರೆ ಬಾಬಾ. ಇದು ಪವಿತ್ರವಾದ ಪ್ರವೃತ್ತಿ ಮಾರ್ಗ ಇತ್ತಲ್ವಾ, ಈಗ ಇದು ಅಪವಿತ್ರ ಪ್ರವೃತ್ತಿ ಮಾರ್ಗ. ಲಕ್ಷ್ಮೀನಾರಾಯಣ ಪವಿತ್ರತೆ ತೊ ಅವನೊಕ್ಕೆ ಸಂತಾನ ಭೀ ಪವಿತ್ರತೆ. ಲಕ್ಷ್ಮೀನಾರಾಯಣರು ಪವಿತ್ರ ಇದ್ದರು ಅಂದಾಗ ಅವರ ಸಂತಾನರು ಪವಿತ್ರ ಇದ್ದರು. ಬಾಬಾ ತಿಳಿಸ್ತಾರೆ, ತುಂಬ ಜಾನ್ತೆ ಹೋ ಹಮ್ ಕ್ಯಾ ಬನೇಂಗೆ, ನಾವೇನಾಗ್ತೀವಿ? ಮಾತ್ ಪಿತಾ ಕಿತ್ನಾ ಊಂಚ್ ಬನಾತೆ ಹೇ ತೊ ಫಾಲೋ ಕರ್ನ ಚಾಯೇನ. ಮಾತ್ ಪಿತಾರವರು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಅಂದಮೇಲೆ ಹೆಜ್ಜೆ ಹೆಜ್ಜೆಗೂ ಮಾತ್ ಪಿತಾರವ್ರನ್ನ ಫಾಲೋ ಮಾಡಬೇಕಲ್ವಾ. ಭಾರತ್ ಕೋಹಿ ಮದರ್ ಫಾದರ್ ಕಂಟ್ರಿ ಕಹಾ ಜಾತಾ ಹೇ, ಭಾರತವೇ ಫಾದರ್ ಕಂಟ್ರಿ, ಭಾರತವೇ ಮದರ್ ಕಂಟ್ರಿ. ಸತ್ಯುಗದಲ್ಲಿ ಎಲ್ಲರೂ ಪವಿತ್ರ ಇದ್ದರು ಅಂತಾರೆ ಬಾಬಾ. ಇಲ್ಲಿ ಎಲ್ಲರೂ ಪತಿತರೇ, ಎಲ್ಲರೂ ಅಪವಿತ್ರರೇ. ಕಿತ್ತನಾ ಅಚ್ಚಿ ರೀತಿ ಸಂಜಾಯ ಜಾತಾ ಹೇ, ಬಾಬಾ ಒಂದೊಂದು ಮಾತನ್ನು ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಪರಂತು ಬಾಪಗೂ ಯಾದನೆ ಕರತೆ ಹೇ, ಆದರೂ ಮಕ್ಕಳು ತಂದೆಯನ್ನು ನೆನಪೇ ಮಾಡೋದಿಲ್ಲ. ತಂದೆಯನ್ನು ನೆನಪೇ ಮಾಡಿಲ್ಲ ಅಂದರೆ ಬುದ್ಧಿ ಕತಾಲ ಬಂದ್ ಹೋ ಜಾತಾ ಹೇ, ಬುದ್ಧಿಗೆ ಮತ್ತೇನಾಗ್ತದೆ, ಬೀಗ ಹಾಕಲ್ಪಡ್ತದೆ. ಸುನತೇ ಸುನತೇ ಪಡಾಯಿ ಛೋಡ್ದೇತೆ ಹೇ, ಮಕ್ಕಳು ಬಾಬರವರಿಂದ ಜ್ಞಾನವನ್ನು ಕೇಳ್ತಾ 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 ಇದ್ದಂತೆಯೇ ಶಿಕ್ಷಣವನ್ನು ಬಿಟ್ಟುಬಿಡ್ತಾರೆ. ಶಿಕ್ಷಣ ಬಿಟ್ಟರು ಅಂದರೆ ಬುದ್ಧಿಗೆ ಏನಾಗ್ತದೆ, ಬೀಗ ಹಾಕಲ್ಪಡ್ತದೆ. ಸ್ಕೂಲ್ಗಳಲ್ಲಿ ಎಲ್ಲರೂ ನಂಬರ್ ವಾರ್ ಇರ್ತಾರಲ್ವಾ ಅಂತಾರೆ ಬಾಬಾ. ಕೆಲವರು ಪತ್ರ ಬುದ್ಧಿ ಇರ್ತಾರೆ, ಕೆಲವರು ಪಾರಸ ಬುದ್ಧಿ ಇರ್ತಾರೆ. ಕಲ್ಲು ಬುದ್ಧಿಯವರು ಏನೂ ತಿಳ್ಕೊಳ್ಳಂಗಿಲ್ಲ, ಚಿನ್ನದ ಬುದ್ಧಿಯವರು
ಪಾರಸ ಬುದ್ಧಿಯವರು ಎಲ್ಲ ತಿಳ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಯಾರು ಪತ್ರ ಬುದ್ಧಿ ಅಂತೆ, ಪತ್ರ ಬುದ್ಧಿ ಕುಚು ಭೀ ಸಮಸ್ಯೆ ನೀ, ಸಾರೇ ದಿನ ಮೇ ಪಾಂಚ್ ಮಿನಿಟ್ ಭೀ ಬಾಪಕ್ಕೂ ಯಾದ ನೀ ಕರ್ತೆ. ಕಲ್ಲು ಬುದ್ಧಿಯವರು ಅಂದರೆ ಇಡೀ ದಿನದಲ್ಲಿ 5 ನಿಮಿಷನ ಏನು ಮಾಡಂಗಿಲ್ಲಂತೆ, ಶೋಭಾ ಅವರವ್ರನ್ನ ನೆನಪೇ ಮಾಡೋದಿಲ್ಲ. 5 ಮಿನಿಟ್ ಯಾದ ಕರಂಗಿತ್ತು ಇತನಾ ಹಿಂಗೆ ತಾಲಾ ಕುಲೇಗ, ನೀವು 5 ನಿಮಿಷ ನೆನಪು ಮಾಡ್ತೀರಂದ್ರೆ ಅಷ್ಟೇ ನಿಮ್ಮ ಬುದ್ಧಿಯ ಬೀಗ ತೆರೀತದ ಅಂತಾರೆ ಬಾಬಾ. ಜಾಸ್ತಿ ನೆನಪು ಮಾಡಿದರೆ ಏನಾಗ್ತದೆ, ಬುದ್ಧಿಯ ಬೀಗ ಚೆನ್ನಾಗಿ ತೆರೀತದೆ, ಜಾಸ್ತಿ ತೆರೀತದೆ. ಎಲ್ಲದಕ್ಕೂ ಆಧಾರ ಯಾವುದು, ಬಾಬರವರ ನೆನಪು. ಕೊಯಿ ಕೊಯಿ ಬಚ್ಚೆ ಬಾಬಾಕ್ಕೂ ಪತ್ರ ಲಿಖತೆ. ಕೆಲವು ಕೆಲವು ಮಕ್ಕಳು ಬಾಬರವರಿಗೆ ಪತ್ರ ಬರೀತಾರಂತೆ. ಏನಂತ ಬರೀತಾರೆ, ಪ್ರಿಯ ಬಾಬಾ ಅಥವಾ ಪ್ರಿಯ ದಾದಾ. ಬಾಬಾ ಹೇಳ್ತಾರೆ, ಹಾಗಾದರೆ ಪ್ರಿಯ ಬಾಬಾ ಅಥವಾ ಪ್ರಿಯ ದಾದಾ ಅಂತ ಬರೆದು ಪೋಸ್ಟಲ್ಲಿ ಲೆಟ್ರ್ ಹಾಕ್ರಿ. ತಲುಪ್ತದ? ಯಾಕೆ ತಲುಪಂಗಿಲ್ಲ? ಅಡ್ರೆಸ್ಸೇ ಇಲ್ಲ. ನಾನು ತುಚ್ಛಾ ಏನಾ, ಹೆಸರು ಬೇಕು, ಅಡ್ರೆಸ್ ಬೇಕು, ಅವಾಗ ಪತ್ರ ತಲುಪ್ತದೆ. ಬಾಬಾ ಅಂದರೆ ಯಾರಂತ ತಿಳ್ಕೊಬೇಕು, ದಾದಾ ಅಂದರೆ ಯಾರಂತ ತಿಳ್ಕೊಬೇಕು. ದಾದಾ ದಾದಿ ಅಂತ ದುನಿಯಾ ಮೇ ಬಹುತ ಹೇ, ದಾದಾ ದಾದಿಯರ ಜಗತ್ತಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತಾರೆ ಬಾಬಾ. ಅದಕ್ಕೆ ಪ್ರಾಪರ್ ಹೆಸರು ಬರೀಬೇಕು, ಪ್ರಾಪರ್ ಅಡ್ರೆಸ್ ಬರೀಬೇಕು, ಹೌದಲ್ವಾ? ಅವಾಗ ಪತ್ರ ಬರೀತದೆ. ಇಲ್ಲಿನೂ ಏನಾದರೂ ಕೊರಿಯರ್ ಮಾಡಬೇಕು ಅಥವಾ ಪೋಸ್ಟ್ ಮಾಡಬೇಕಂದ್ರೆ ಅಡ್ರೆಸ್ ಕರೆಕ್ಟ್ ಇರಬೇಕಲ್ವಾ? ಪಿನ್ ಕೋಡ್ ಸಹಿತವಾಗಿ, ಮೊಬೈಲ್ ನಂಬರ್ ಸಹಿತವಾಗಿ ಅಡ್ರೆಸ್ ಬರೆದಿದ್ರೆ ಏನಾಗ್ತದೆ, ಕರೆಕ್ಟಾಗಿ ಹೋಗ್ತದೆ. ಎಲ್ಲಾದರೂ ಒಂಚೂರು ಹೆಚ್ಚು ಕಡಿಮೆ ಮಾಡಿದರೆ ಏನಾಗೋದಿಲ್ಲ, ಪೋಸ್ಟ್ ತಲುಪೋದೇ ಇಲ್ಲ. ತ ಬಾಬಾ ಹೇಳ್ತಾರೆ, ಆಜ್ ದೀಪಾವಳಿ ಹೇ. ಯಾವ ಹಬ್ಬ? ದೀಪಾವಳಿ. ದೀಪಾವಳಿ ಪರ್ ನಯಾ ಖಾತಾ ರಕ್ತೆ ಹೇನ. ಏನು ಮಾಡ್ತಾರೆ ದೀಪಾವಳಿಗೆ, ಹೊಸ ಖಾತೆಯನ್ನು ಇಡ್ತಾರೆ. ತುಂಬ ಸಚ್ಚೇ ಸಚ್ಚೇ ಬ್ರಾಹ್ಮಣರು ತಾವು ಮಕ್ಕಳು, ಸತ್ಯ ಸತ್ಯ ಬ್ರಾಹ್ಮಣರು. ಒಹ ಬ್ರಾಹ್ಮಣ ಲೋಗು ವ್ಯಾಪಾರಿ ಹೊಂದಿಸಿ ನಯಾ ಖಾತಾ ರಕಾತೆ ಹೇ. ಆ ಬ್ರಾಹ್ಮಣರು ಎಲ್ಲ ವ್ಯಾಪಾರಸ್ಥರಿಂದ ಏನು ಮಾಡ್ತಾರೆ, ಹೊಸ ಖಾತೆಯನ್ನು ಇಡಿಸ್ತಾರಲ್ವಾ? ನೀವು ಈಗ ನಿಮ್ಮ ಹೊಸ ಖಾತೆಯನ್ನು ಇಟ್ಕೋಬೇಕು. ಆದರೆ ಇದು ಹೊಸ ಖಾತೆ ಹೊಸ ಜಗತ್ತಿಗಾಗಿ ಅಂತಾರೆ ಬಾಬಾ. ಭಕ್ತಿ ಮಾರ್ಗಕ್ಕೆ ಖಾತಾ ಹೇ ಬೇಹದ್ ಘಾಟೇಕ. ಭಕ್ತಿ ಮಾರ್ಗದ ಖಾತೆ ಅಂದರೆ ಇದು ಬೇಹದ್ದಿನ ಲಾಸ್ ಅಥವಾ ನುಕ್ಸಾನ್, ಹಾನಿಯಾಗುವಂಥ ಖಾತೆ ಅಂತಾರೆ ಬಾಬಾ. ಈಗ ನೀವೆಲ್ಲ ಮಕ್ಕಳು ಬೇಹದ್ದಿನ ತಂದೆಯಿಂದ ಆಸ್ತಿ ಪಡ್ಕೊಳ್ತೀರಿ, ಬೇಹದ್ದಿನ ಸುಖ ಶಾಂತಿಯ ಆಸ್ತಿ ಪಡ್ಕೊಳ್ತೀರಿ. ತೋ ಬೇಹದಕ್ಕೆ ಬಾತೆ ಬೇಹದಕ ಬಾಪ ಬಯಟ ಸಮಜಾತೆ ಹೇನ. ಇವೆಲ್ಲ ಬೇಹದ್ದಿನ ಮಾತುಗಳು. ಬೇಹದ್ದಿನ ಮಾತುಗಳನ್ನು ಯಾರು ತಿಳಿಸ್ಕೊಡ್ತಾರೆ? ಬೇಹದ್ದಿನ ತಂದೆಯೇ ತಿಳಿಸ್ಕೊಡ್ತಾರೆ. ಅವರು ಬೇಹದಕ ಸುಖ ಪಾನೆ ವಾಲೆ ಬಚ್ಚೆ ಹಿ ಎಸರ್ ಸಮಸ್ಸಕ್ತೆ ಹೇ. ಬೇಹದ್ದಿನ ಸುಖ ಪಡ್ಕೊಳ್ಳುವಂಥ ಮಕ್ಕಳೇ ಇವೆಲ್ಲ ಮಾತುಗಳನ್ನು ತಿಳ್ಕೊಳ್ತಾರೆ. ಬಾಪಕ್ಕೆ ಪಾಸ್ತೋ ಕೋಟೊಮೆ ಕೊಯ್ಯಿ ಆತೆ ಹೇ. ಬಾಬರವ್ರ ಹತ್ರ ಕೋಟಿಯಲ್ಲಿ ಕೆಲವರೇ ಬರ್ತಾರಂತಾರೆ ಬಾಬಾ. ಚಲತೆ ಚಲತೆ ಕಮಾಯಿ ಮೇ ಘಾಟ ಪಡ್ತಾ ಹೇ, ತೋ ಜೋ ಜಮಾ ಕಿಯಾ ಹೇ ವಾ ಭಿ ನಾ ಹೋ ಜಾತಿ ಹೇ. ಪುರುಷಾರ್ಥದ ಮಾರ್ಗದಲ್ಲಿ ನಡೀತಾ ನಡೀತಾ ಇದ್ದಂಗೆ ಏನಾದರೂ ಲಾಸ್ ಆಯಿತು ಅಂದರೆ ಇದುವರೆಗೂ ಏನು ಜಮಾ ಮಾಡ್ಕೊಂಡಿದ್ರು ಅದು ಏನಾಗಿಬಿಡ್ತದೆ, ಇಲ್ಲದಂತಾಗಿಬಿಡ್ತದೆ. ತುಮಾರ ಖಾತಾ ವೃದ್ಧಿ ಕೊತ್ತಬ ಪಾತ ಹೇ ಜಬ ಕೊಯ್ಕೋ ದಾನ ದೇತೇವೋ. ನಿಮ್ಮ ಖಾತೆಯಲ್ಲಿ ಯಾವಾಗ ವೃದ್ಧಿ ಆಗ್ತದೆ ಅಂತಾರೆ ಬಾಬಾ? ಬಾಬಾ ಕೊಡುವಂಥ ಜ್ಞಾನರತ್ನಗಳನ್ನು ನೀವು ಎಲ್ಲರಿಗೂ ದಾನ ಮಾಡ್ತಾ ಹೋದರೆ ನಿಮ್ಮ ಖಾತೆಯಲ್ಲಿ ವೃದ್ಧಿ ಆಗ್ತದೆ. ನೀವು ದಾನ ಮಾಡೋದಿಲ್ಲ ಅಂದರೆ ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ನೀವೆಲ್ಲ ಪುರುಷಾರ್ಥಿಗಳಲ್ವ, ಪುರುಷಾರ್ಥ ಮಾಡ್ತಿದ್ದೀರಲ್ವಾ? ಯಾತಕ್ಕೋಸ್ಕರ ಪುರುಷಾರ್ಥ ಮಾಡ್ತಿದ್ದೀವಿ? ಆಮದನಿಕೆ ವೃದ್ಧಿ ಹೋ, ನಮ್ಮ ಸಂಪಾದನೆ ಜಾಸ್ತಿ ಆಗಬೇಕು, ಸಂಪಾದನೆ ಜಾಸ್ತಿ ಆಗಬೇಕು ಅಂತ ಪುರುಷಾರ್ಥ ಮಾಡ್ತಿದ್ದೀವಲ್ವಾ? ಯಾವಾಗ ಸಂಪಾದನೆ ಜಾಸ್ತಿ ಆಗ್ತದೆ? ಜಬ್ ಕಿಸ್ಕೋ ದಾನ ಕರೆಂಗೆ. ಬಾಬಾ ಕೊಟ್ಟಿರುವಂಥ ಅವಿನಾಶಿ ಜ್ಞಾನರತ್ನಗಳನ್ನು ನೀವು ಯಾರಿಗಾದರೂ ದಾನ ಮಾಡ್ತೀರಂದರೆ ಆವಾಗ ನಿಮ್ಮದು ಸಂಪಾದನೆ ಜಾಸ್ತಿ ಆಗ್ತದೆ. ಬಾಬಾ ಹೇಳ್ತಾರೆ, ಫಾಯ್ದಾ ಪ್ರಾಪ್ತ ಕರಾಯಂಗೆ. ನೀವು ಬೇರೆಯವರಿಗೆ ಜ್ಞಾನರತ್ನಗಳನ್ನ ದಾನ ಮಾಡಬೇಕು, ಅವರಿಗೂ ಲಾಭ ಮಾಡಿಸ್ಬೇಕು, ಅವಾಗ ನಿಮಗೂ ಲಾಭ ಆಗ್ತದೆ ಅಂತಾರೆ ಬಾಬಾ. ಕೊಯ್ಕೋ ಬಾಪಕ ಪರಿಚಯ ದಿಯಾ ಗೊಯ್ಯ ಜಮಾ ಹುವ. ನಾವು ಯಾರಿಗಾದರೂ ಬಾಬನ ಪರಿಚಯ ಕೊಟ್ವಿ ಅಂದರೆ ನಮ್ಮ ಅಕೌಂಟಲ್ಲಿ ಜಮಾ ಆಗಿಬಿಡ್ತು. ಯಾರಿಗೂ ಬಾಬನ ಪರಿಚಯನೇ ಕೊಡಂಗಿಲ್ಲ ಅಂದರೆ ಜಮಾ ಆಗೋದೇ ಇಲ್ಲ ಅಂತಾರೆ ಬಾಬಾ. ತುಮಾರಿ ಕಮಾಯಿ ಬಹುತ್ ಬಹುತ್ ಬಡಿ ಹೇ. ನೀವು ಮಾಡಿಕೊಡುವಂಥ ಈ ಸಂಪಾದನೆ ಬಹಳ ಬಹಳ ದೊಡ್ಡದು ಅಂತಾರೆ ಬಾಬಾ. ಯಾವುದರಿಂದ ಸಂಪಾದನೆ ಆಗ್ತದೆ ಅಂದರು ಬಾಬಾ? ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧನೆ ಯಾವುದು, ಆಧಾರ ಯಾವುದು? ಮುರಳಿ. ಮುರಳಿ ಸೆ ತುಮಾರಿ ಸಚ್ಚಿ ಕಮಾಯಿ ಹೋತಿ ಹೇ. ಮುರಳಿಯಿಂದಲೇ ನಿಮ್ಮ ಸತ್ಯ ಸಂಪಾದನೆ ಆಗ್ತದೆ. ಸಿರ್ಪಿಯ ಮಾಲೂಮ್ ಪಡ್ಜಾಯಿ ಕಿ ಮುರಳಿ ಕಿಸ್ಕೆ ಹೇ. ಈ ಮುರಳಿ ಯಾರದು
ಅನ್ನೋದು ಗೊತ್ತಾಗಬೇಕು ಅಂತಾರೆ ಬಾಬಾ. ಮುರುಳಿಯಿಂದಲೇ ನಿಮಗೆಲ್ಲ ಸಂಪಾದನೆ. ಯಹ ಭೀ ತುಮ್ ಬಚ್ಚೆ ಜಾನ್ತೆ ಹೋ ಜೋ ಸಾವರೇ ಬನ್ ಗಯೆ ಹೇ ಉನ್ನೊಂಕೋ ಹೀ ಗೋರಾ ಬನ್ನೆ ಕೆಲಿಯೇ ಮುರುಳಿ ಸುನ್ನಿ ಹೇ. ಯಾರು ಕಪ್ಪಾಗಿದ್ದಾರೋ, ಯಾರು ಪತಿತರಾಗಿದ್ದಾರೋ, ಅವರೇ ಸುಂದರ ಆಗಲಿಕ್ಕೆ ಅವರೇ ಬಾಬಾ ಹೇಳ್ತಿದ್ದಾರೆ. ಮುರುಳಿಯನ್ನು ಕೇಳಿ ಅವರೇ ಸುಂದರ ಆಗ್ತಾರಂತಾರೆ ಬಾಬಾ. ಅವರೇ ಕಪ್ಪಾದವರೇ, ಶ್ಯಾಮಾದವರೇ ಸುಂದರ ಆಗ್ತಾರೆ, ಪತಿತಾದವರೇ ಪಾವನ ಆಗ್ತಾರೆ. ಪಾವನ ಆಗೋದಕ್ಕೋಸ್ಕರನೇ ಬಾಬನ ಮುರುಳಿಯನ್ನು ಕೇಳಬೇಕು. ತೊ ಮುರುಳಿ ತೇರಿ ಮೇ ಹೇ ಜಾದು, ಎಲ್ಲ ಜಾದು ಇರೋದು ಯಾವುದರಲ್ಲಿ, ಮುರುಳಿಯಲ್ಲಿ ಅಂತಾರೆ ಬಾಬಾ. ತೊ ಖುದಾಯಿ ಜಾದು ಕತೆ ಹೇನಾ, ಯಾವ ಜಾದು ಇದೆ ಮುರುಳಿಯಲ್ಲಿ, ಈಶ್ವರೀಯ ಜಾದು ಇದೆ. ತೊ ಬಾಬಾ ಹೇಳ್ತಾರೆ ಯಹ ಜ್ಞಾನ ಭೀ ತುಮಕೋ ಅಭಿ ಹೇ, ಮೊದಲು ನಿಮಗಿದೆಲ್ಲ ಜ್ಞಾನ ಇರಲಿಲ್ಲ, ಈಗ ನಿಮಗಿದೆಲ್ಲ ಜ್ಞಾನ ಇದೆ. ದೇವತೆಗಳಲ್ಲಿ ಈ ಜ್ಞಾನ ಇತ್ತಾ? ದೇವತೆಗಳಲ್ಲಿಯೂ ಈ ಜ್ಞಾನ ಇಲ್ಲ. ಆದಿಯಲ್ಲಿರುವಂಥ ದೇವತೆಗಳಲ್ಲೇ ಈ ಜ್ಞಾನ ಇರಲಿಲ್ಲ, ಅಂದಮೇಲೆ ಅಂತಿಮ ಸಮಯದಲ್ಲಿರುವಂಥ ಈ ಮನುಷ್ಯರಲ್ಲಿ ಎಲ್ಲಿ ಈ ಜ್ಞಾನ ಇರ್ತದೆ? ಬಾಬಾ ಹೇಳ್ತಾರೆ ಶಾಸ್ತ್ರ ಆದಿ ಜೋ ಭೀ ಹೇ ಬಾದ ಮೇ ಬಂತೆ ಹೇ, ಸಬ್ ಖತಮ್ ಹೋ ಜಾಯಂಗೆ. ಶಾಸ್ತ್ರಗಳೆಲ್ಲ ಆಮೇಲೆ ತಯಾರಾಗಿದ್ದು ಅಂತಾರೆ ಬಾಬಾ. ಅವು ಎಲ್ಲನೂ ಈಗ ಖತಮ್ ಆಗಿಬಿಡ್ತದೆ, ಸಮಾಪ್ತಿ ಆಗಿಬಿಡ್ತದೆ. ತುಮಾರಿ ಯಹ ಸಚ್ಚಿ ಗೀತಾಯಿತು ಬಹುತ್ ಥೋಡಿ ಹೇ, ಮುರುಳಿನೇ ಸತ್ಯಗೀತೆ, ಈ ಸತ್ಯಗೀತೆಗಳು ಬಹಳ ಕಡಿಮೆ ಇದೆ ಅಂತಾರೆ ಬಾಬಾ. ದುನಿಯಾ ಮೇ ತೋ ವಹ ಗೀತಾಯೇ ಲಾಖೋಂಕಿ ಅಂದಾಜ್ಮೆ ಹೋಂಗಿ, ಜಗತ್ತಿನಲ್ಲಿ ಆ ಭಗವದ್ಗೀತೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿದೆ. ವಾಸ್ತವದಲ್ಲಿ ನಿಮ್ಮ ಜ್ಞಾನದ ಚಿತ್ರಗಳೇ ಸತ್ಯ ಸತ್ಯ ಗೀತೆ ಅಂತಾರೆ ಬಾಬಾ. ಉಸ್ ಗೀತಾಸೆ ಇತನಾ ನಹಿ ಸಮಜ್ ಸಕೆಂಗೆ ಜಿತನಾ ಏನು ಚಿತ್ರಸೆ ಸಮಜ್ ಸಕೆಂಗೆ. ಆ ಗೀತೆಯನ್ನು ಓದಿದ್ರು, ಕಂಠಪಾಠ ಮಾಡಿದ್ರು ಏನೂ ತಿಳ್ಕೊಳ್ಳಂಗಿಲ್ಲ. ನಿಮ್ಮ ಜ್ಞಾನದ ಚಿತ್ರಗಳೇ ಸತ್ಯ ಗೀತೆ. ಈ ಚಿತ್ರಗಳ ಮೂಲಕ ಎಷ್ಟೆಲ್ಲ ಜ್ಞಾನ ತಿಳ್ಕೊಳ್ತಾರೆ ಅಂತಾರೆ ಬಾಬಾ. ಅಚ್ಛಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ ದಾದಾಕ ಯಾರ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪಕ್ಕೆ ರೂಹಾನಿ ಬಚ್ಚೋಕ್ಕೋ ನಮಸ್ತೆ. ಹಮ್ ರೂಹಾನಿ ಬಚ್ಚೋಕ್ಕೆ ರೂಹಾನಿ ಬಾಪ ದಾದಾಕೋ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಮೊದಲನೇ ಮಾತು, ಅಚ್ಚಿ ರೀತಿ ಪಢಾಯಿ ಪಡ್ಕರ್ ಸ್ವಯಂ ಕೋ ಭಕ್ತಾವರ್ ಬನಾನಾ ಹೇ. ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಶಿಕ್ಷಣವನ್ನು ಓದಿ ಅದೃಷ್ಟವಂತರಾಗಬೇಕು. ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಶುಭಾಭ ಓದಿಸುವಂತಹ ಶಿಕ್ಷಣವನ್ನು ಓದಿ ಅದೃಷ್ಟವಂತರಾಗಬೇಕು. ಸ್ವಯಂನ್ನು ತಾವೇ ಅದೃಷ್ಟವಂತರನ್ನಾಗಿ ಮಾಡಿಕೊಳ್ಳಬೇಕು. ದೇವತಾ ಬನಣೆ ಕೇಳಿಯೇ ಪಕ್ಕಾ ಬ್ರಾಹ್ಮಣ ಬನನಾ ಹೇ. ದೇವತೆಗಳಾಗಲು ಪಕ್ಕಾ ಬ್ರಾಹ್ಮಣರಾಗಬೇಕು. ಪಕ್ಕಾ ಬ್ರಾಹ್ಮಣರೇ ದೇವತೆಗಳಾಗ್ತಾರೆ. ಎರಡನೇ ಮಾತನ್ನು ತಿಳಿಸ್ತಿದ್ದಾರೆ ಬಾಬರವರು. ದೇಹಿ ಬಾಪಕೋ ಯಾದ ಕರ್ಣೆ ಕೇಳಿಯೇ ದೇಹಿ ಅಭಿಮಾನಿ ಬನನಾ ಹೇ. ದೇಹಿ ತಂದೆಯನ್ನು ನೆನಪು ಮಾಡಲು ಅಥವಾ ನಿರಾಕಾರಿ ಅಶರೀರಿ ತಂದೆಯನ್ನು ನೆನಪು ಮಾಡಲು ನಾವು ಆತ್ಮ ಅಭಿಮಾನಿಗಳಾಗಬೇಕು, ದೇಹಿ ಅಭಿಮಾನಿಗಳಾಗಬೇಕು. ದೇಹಕ್ಕೋ ಭೀ ಭೂಲ್ನೆ ಕಾ ಅಭ್ಯಾಸ ಕರ್ನಾ ಹೇ, ಈ ದೇಹವನ್ನೂ ಸಹ ಮರೆಯುವ ಅಭ್ಯಾಸ ಮಾಡಬೇಕು. ನಮ್ಮ ದೇಹವನ್ನು ಮರೆಯುವ ಅಭ್ಯಾಸ ಮಾಡಬೇಕು. ದೇಹಿ ಅಭಿಮಾನಿಯಾಗಬೇಕು, ದೇಹವನ್ನು ಮರೆಯುವ ಅಭ್ಯಾಸ ಮಾಡಬೇಕು. ಬಾಬರವರು ವರದಾನ ಕೊಡ್ತಿದ್ದಾರೆ. ಸದಾ ಅಪ್ನೆಕೋ ಸಾರಥಿ ಅವ್ರ ಸಾಕ್ಷಿ ಸಮಜ್, ದೇಹ ಭಾನ್ಸೆ ನ್ಯಾರೆ ರಹನೆ ವಾಲೆ ಯೋಗಯುಕ್ತ ಭವ. ಸದಾ ತಮ್ಮನ್ನು ತಾವು ಸಾರಥಿ ಮತ್ತು ಸಾಕ್ಷಿ ಎಂದು ತಿಳಿದು ದೇಹಭಾನದಿಂದ ನ್ಯಾರ ಆಗಿರುವಂತಹ ಯೋಗಯುಕ್ತರಾಗಿರಿ. ಸದಾ ತಮ್ಮನ್ನು ತಾವು ಸಾರಥಿ ಅಂತ ತಿಳ್ಕೋಬೇಕು, ಸಾಕ್ಷಿ ಅಂತ ತಿಳ್ಕೋಬೇಕು. ಈ ದೇಹಭಾನದಿಂದ ನ್ಯಾರ ಆಗಿ ಯೋಗಯುಕ್ತರಾಗಿರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬರವ್ರು ತಿಳಿಸ್ತಿದ್ದಾರೆ ಯೋಗಯುಕ್ತರಹನೆಕ್ಕೆ ಸರಳ ವಿಧಿ ಹೇ. ನಾವು ಯೋಗಯುಕ್ತರಾಗಿರಬೇಕಂದ್ರೆ ಅದಕ್ಕೆ ಸರಳವಾದ ವಿಧಿ ಯಾವುದು? ಸದಾ ಅಪನೇಕೋ ಸಾರಥಿ ಅವ್ರ ಸಾಕ್ಷಿ ಸಮಜ್ಕರ್ ಚಲನ. ಇಸ್ ರಥಕ್ಕೋ ಚಲಾನೆ ವಾಲಿ ಹಮ್ ಆತ್ಮ ಸಾರಥಿ ಹೇ.
ಈ ದೇಹ ಅನ್ನುವಂತಹ ರಥವನ್ನು ನಡೆಸುವಂಥ ಸಾರಥಿ ನಾನು ಆತ್ಮ ಆಗಿದ್ದೇನೆ. ಈ ಸ್ಮೃತಿ ಇತ್ತಂದರೆ ಅದು ಸ್ವತಃ ಈ ರಥ ಅಥವಾ ದೇಹದಿಂದ ಯಾವುದೇ ಪ್ರಕಾರದ ದೇಹಭಾನದಿಂದ ನಮ್ಮನ್ನು ನ್ಯಾರ ಮಾಡಿಬಿಡುತ್ತದೆ. ಬಾಬರವರು ತಿಳಿಸ್ತಿದ್ದಾರೆ, ದೇಹಭಾನ ನಹಿ ತೋ ಸಹಜ ಯೋಗಯುಕ್ತ ಬಂಜಾತೆ ಹಿ. ದೇಹಭಾನ ಇಲ್ಲ ಅಂದರೆ ಭಾಳ ಸಹಜವಾಗಿ ಯೋಗಯುಕ್ತರಾಗ್ತಾರೆ. ಅವರು ಮಾಡುವಂಥ ಪ್ರತಿಯೊಂದು ಕರ್ಮನೂ ಯುಕ್ತಿಯುಕ್ತ ಆಗಿರ್ತದೆ. ತೋ ಸ್ವಯಂ ಕೋ ಸಾರಥಿ ಸಮಜ್ನೆ ಸೆ ಸರ್ವ ಕರ್ಮೇಂದ್ರಿಯ ಅಪನೇ ಕಂಟ್ರೋಲ್ ಮೇ ರಹತಿ ಹೇ. ಸ್ವಯಂನ್ನು ಸಾರಥಿ ಅಂತ ತಿಳ್ಕೊಳ್ಳೋದ್ರಿಂದ ಎಲ್ಲ ಕರ್ಮೇಂದ್ರಿಯಗಳು ನಮ್ಮ ಕಂಟ್ರೋಲ್ನಲ್ಲಿರ್ತದೆ ಅಂತ ಹೇಳ್ತಾರೆ ಬಾಬಾ. ವ ಕಿಸಿ ಬಿ ಕರ್ಮೇಂದ್ರಿಯಕ್ಕೆ ವಶವೋ ನಹಿಸಕ್ತೆ. ಯಾರು ತಮ್ಮನ್ನು ತಾವು ಸಾರಥಿಗಳಂತ ತಿಳ್ಕೊಂಡಿರ್ತಾರೆ, ಸಾಕ್ಷಿ ಅಂತ ತಿಳ್ಕೊಂಡಿರ್ತಾರೆ, ಅವರು ಎಂದಿಗೂ ಯಾವ ಕರ್ಮೇಂದ್ರಿಯಗಳಿಗೂ ವಶ ಆಗುವುದಿಲ್ಲ. ಅವರು ದೇಹಭಾನದಿಂದ ನ್ಯಾರ ಆಗಿರ್ತಾರೆ. ಅವರು ಪ್ರತಿಯೊಂದು ಕರ್ಮನೂ ಯುಕ್ತಿಯುಕ್ತ ಆಗಿರ್ತದೆ. ಅವರ ಎಲ್ಲ ಕರ್ಮೇಂದ್ರಿಯಗಳು ಅವರ ಕಂಟ್ರೋಲ್ನಲ್ಲಿರ್ತದೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಸಾರಥಿ ಮತ್ತು ಸಾಕ್ಷಿ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಸ್ಲೋಗನ್ ಇದೆ, ವಿಜಯಿ ಆತ್ಮ ಬನ್ನಾ ಹೇತು. ನಾವು ವಿಜಯಿ ಆತ್ಮಗಳಾಗಬೇಕಾದರೆ ಅಟೆನ್ಷನ್ ಅವ್ರ ಅಭ್ಯಾಸ, ಅಟೆನ್ಷನ್ ಗಮನ ಮತ್ತು ಅಭ್ಯಾಸ, ಇಸೆ ನಿಜಿ ಸಂಸ್ಕಾರ ಬನಾಲು. ಇವುಗಳನ್ನೇ ನಿಮ್ಮ ಮೂಲ ಸಂಸ್ಕಾರಗಳನ್ನಾಗಿ, ನಿಜಿ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳಿರಿ. ವಿಜಯಿ ಆತ್ಮಗಳಾಗಬೇಕಾದರೆ ಅಟೆನ್ಷನ್ ಮತ್ತು ಅಭ್ಯಾಸ ಇವುಗಳನ್ನೇ ನಿಮ್ಮ ಮೂಲ ಸಂಸ್ಕಾರ ಅಥವಾ ನಿಜಿ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳಿರಿ. ಇವತ್ತಿನ ಸೋಮಾನ ಇದೆ, ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ. ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಪ್ಯಾಸ ಹೇ ನಾಮ ಕಿ
और मान की ना प्यास है। भागे भगवन को हम, हमें प्यारे भगवन भागे। मिल गई मंजिल हमारी, हम किनारे क्या जब आ गए इस मोड़ पर। पीछे मुड़ कर देखे क्या जब आ गए इस मोड़ पर। अब हमारे नैनों में नवयुग नजारे आ गए। मिल गई मंजिल हमारी, हम किनारे आ गए। प्यारे बाबा तेरी यादों के सहारे आ गए। मिल गई मंजिल हमारी, हम किनारे आ गए। शांति ओम शांति।